ಜನನ ಮರಣ ಎಲ್ಲರಿಗೊಂದೇ ಲೋಕದ ಸಂತೆಯಲ್ಲಿ ಬದುಕು ಬವಣೆ ಎಲ್ಲವೂ ಭಿನ್ನ ಮುಗಿಯದ ಚಿಂತೆಯಲ್ಲಿ ಜನನ ಮರಣ ಎಲ್ಲರಿಗೊಂದೇ ಲೋಕದ ಸಂತೆಯಲ್ಲಿ ಬದುಕು ಬವಣೆ ಎಲ್ಲವೂ ಭಿನ್ನ ಮುಗಿಯದ ಚಿಂತೆಯಲ್ಲಿ ಕಾಣದ ಕೈಗಳು ಬರೆದ ಹಣೆ ಬರಹದ ಸಾಲುಗಳು ಬದಲಿಸಲಾಗದು ಎಂಬ ಅಪನಂಬಿಕೆ ಮೂಲಗಳು ವಿಧಿಯ ಮೇಲೆ ಗೂಬೆ ಕೂರಿಸು ನಾವು ನೀವುಗಳು ನಾವು ನೀವುಗಳು ಜನನ ಮರಣ ಎಲ್ಲರಿಗೊಂದೇ ಲೋಕದ ಸಂತೆಯಲ್ಲಿ ಬದುಕು ಬವಣೆ ಎಲ್ಲವೂ ಭಿನ್ನ ಮುಗಿಯದ ಚಿಂತೆಯಲ್ಲಿ ಬಂದ್ರೆ ಇಲ್ಲಿ ಏನಾಯ್ತು ನೋಡ್ರಿ, ಇಲ್ಲಿ ಯಾರು ಮಗುನ ಕಸ ತೊಟ್ಟಿಯಲ್ಲಿ ಬಿಟ್ಟೋಗಿದ್ದಾರೆ. ಅಯ್ಯಯ್ಯೋ, ಹುಷಾರು, ಅಳಬೇಡಮ್ಮ, ಅಳಬೇಡ. ಅಲ್ಲಲ್ಲೇ ಅಳಬಾರ್ದು, ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ, ಸರಿನಾ? ಏನಿದಾನ ಕಣೆ? ಅಯ್ಯೋ, ಈ ಮಗುನ ಇಲ್ಲಿ ಯಾಕ್ರೆ ಮಲಗಿಸಿದ್ದಾರೆ ಗೊತ್ತಿಲ್ಲ ಕಣೆ. ಯಾರು ಕಾಣ್ತಾ ಇಲ್ಲ, ಯಾರು ಇಲ್ವಲ್ಲೇ? ಎಷ್ಟು ಚೆನ್ನಾಗಿದೆಯಲ್ಲ ಮಗು. ಹೌದು ಕಣೆ, ಎಷ್ಟು ಚೆನ್ನಾಗಿದೆ ಅಲ್ಲ. ಇರ್ರೆ, ಸ್ವಲ್ಪ ಹೊತ್ತು ಕಾಯೋಣ, ಯಾರಾದ್ರೂ ಬರಬಹುದು. ಏನ್ರಿ, ಇಷ್ಟೊತ್ತಾದ್ರೂ ಯಾರು ಬರ್ಲೇ ಇಲ್ಲ, ಏನ್ರಿ ಮಾಡೋದು? ನಮ್ಮ ಮಂಜು ಗ್ಯಾಂಗ್ ಹತ್ರ ಹೋಗೋಣವಾ? ಹಾ ಸರಿ, ನಡೀರಿ ಹೋಗೋಣ. ಇದೇ ನೋಡಿ ತ್ಯಾಜ್ಯದ ಸಾಮ್ರಾಜ್ಯ, ಅಸಹ್ಯ ಆಗ್ತಿದೆ ಅಲ್ಲ. ಜೆಸಿಬಿಯ ಕಬಂಧ ಬಾಹುಗಳು ಹೇಸಿಗೆ ಪಡೋವಷ್ಟು ಕಸವನ್ನು ಸೃಷ್ಟಿ ಮಾಡಿದಿರಲ್ಲ ನೀವು. ಶೇಮ್ ಶೇಮ್ ಪಪ್ಪಿ ಶೇಮ್. ಬೇಜಾರು ಮಾಡ್ಕೋಬೇಡಿ, ಇಲ್ಲಿ ಕೂಡ ಮಜವಾಗಿ ಬದುಕೋರಿದ್ದಾರೆ ನೋಡಿ ನೋಡಿ. ಲುಕ್ಕಿಗೇನು ಕಡಿಮೆ ಇಲ್ಲ, ಕೆಲಸ ಆಯ್ತಾ? ಏನಿದು ಎರಡೆರಡು ಫೈಲ್ ಇರೋದು ಅಷ್ಟೇ, ಅದನ್ನ ಹೇಳಕ್ಕೆ ಎಷ್ಟೊಂದ್ ಬಿಲ್ಡಪ್ಪ. ಅದ್ ಸರಿ, ನೀನೇನ್ ಮಾಡ್ತಿದ್ಯಾ? ಅದೇ ಕಣೋ, ಕಟ್ ಅಂಡ್ ಪೇಸ್ಟ್ ಮಾಡ್ತಾ ಇದ್ದೀನಿ. ತರ್ಲೆಗಳ ನಿಮ್ ಲೀಡರ್ ಎಲ್ರು? ಲೋಕ್ ಕಿಚ್ಚ, ಗುಜರಿ ಎತ್ತಕ್ಕೋದರು ಮಗು ನೆತ್ಕೊಂಡ್ಬಂದಿದ್ದಾರೆ. ಮಗ ಇನ್ನು ಏನೇನ್ ಎತ್ಕೊಂಡ್ ಬರ್ತಾರೋ.
ಏನಾಯ್ತು? ಇವನೇ ಮಂಜು, ಯಾನೇ ಮಂಜುನಾಥ, ಕಸದಲ್ಲಿ ಅರಳಿದ ಹೂ. ಬಂದೈರಿ. ಏನಾಗ್ತೀರಾ? ದೊಡ್ಡ ಮನುಷ್ಯರೆಲ್ಲ ಹೀಗೆ ಕೆಳಗ್ ಬಿದ್ದ ಮೇಲೆದ್ದಿರೋದು? ಸರಿ, ಏನಿವಾಗ ಯಾರ್ದಿ ಮಗು? ಗೊತ್ತಿಲ್ಲ, ಕಸ ಎತ್ತಬೇಕಾದ್ರೆ ತೊಟ್ಟಿಯಲ್ಲಿ ಸಿಕ್ತು. ಸರಿ, ಪ್ರೊಫೆಸರ್ ಹತ್ರ ಹೋಗೋಣ, ಬನ್ನಿ. ಲೋ, ಮಂಜೂರು ಎಲ್ಲೋ ಹೋಗ್ತಿದ್ದಾರೆ, ಬರ್ರ, ನಾವು ಹೋಗೋಣ. ಹಾ, ನಡಿ ಬರ್ರ, ಬನ್ನಿ ಬನ್ನಿ ಬೇಗ. ಏನಾಯ್ತು, ಯಾರ್ದು ಮಗು, ಎಲ್ಲಿ ಸಿಕ್ತೋ ಮಗು? ಚಿಲ್ಡ್ರನ್, ಕಮ್ ಆನ್ ಚಿಲ್ಡ್ರನ್. ಪ್ರೊಫೆಸರ್ ತಾತ, ಏನೋ ಹೊಸ ಸಾಧನೆ ಮಾಡ್ದಂಗಿದೆ. ಲಕ್ಷ್ಮಿ ಗುಜರಿ ಎತ್ತುವಾಗ ತೊಟ್ಟಿಯಲ್ಲಿ ಮಗು ಸಿಕ್ತಂತೆ, ಏನ್ ಮಾಡೋದಂತ ನಿಮ್ಮ ಹತ್ರ ತಂದ್ವಿ. ಹೆತ್ತ ತಾಯಿಗ್ ಭಾರ ಆದ್ರೂ ನೀನು ಹೊತ್ತ ಭೂಮಿಗೆ ಭಾರ ಆಗಲ್ಲಮ್ಮ. ಫೀಮೇಲ್ ಬೇಬಿ, ಅದಕ್ಕೆ ತೊಟ್ಟಿಗೆ ಹಾಕಿದ್ದಾರೆ. ಸೃಷ್ಟಿಗೆ ಮೂಲನೇ ಹೆಣ್ಣು ಕಣಮ್ಮ, ನಿನ್ ಜೀವಕ್ಕೆ ಬತ್ತಿ ಇಟ್ಬಿಟ್ರ. ವೇಸ್ಟ್ ಪೀಪಲ್, ಈ ಫಾಸ್ಟ್ ಸೊಸೈಟಿಯ ವೇಸ್ಟ್ ಪೀಪಲ್. ಹುಟ್ಟು ಆ ದೇವರ್ ಗಿಫ್ಟ್, ಬದುಕೋದು ಹ್ಯೂಮನ್ ರೈಟ್ ಮಗ. 125 ಕೋಟಿ ಜನಸಂಖ್ಯೆ ಇರೋ ಇಂಡಿಯಾದಲ್ಲಿ ನಿನಗೆ ಜಾಗ ಇಲ್ವಾ? ಇಲ್ವಾ? ಕಮ್ ಆನ್, ವೆಲ್ಕಮ್ ಟು ಮೈ ವರ್ಲ್ಡ್, ವೆಲ್ಕಮ್ ಟು ಮೈ ವರ್ಲ್ಡ್, ಮೈ ವರ್ಲ್ಡ್. ಬಂದ್ರ ಬಂದ್ರ ಲಾರಿ ಬಂತು, ಬಂದ್ರೋ ಖರ್ಚಿಗೇನಾದ್ರು ಮಾಡೋಣ. ಅಣ್ಣ, ಅಣ್ಣ,
ನನ್ ತಲೆ ಮೇಲೆ ಹಾಕು. ಏನಾಗತ್ತೆ ನಿಂಗೆ? ಇಡೀ ಬಾಯಿಗಿಟ್ರೆ ಸಾಕು, ಏನಾದ್ರೂ ಒಂದು ಅನಾಹುತ ಕಾದಿರುತ್ತೆ. ಧೂಮಪಾನ ಆರೋಗ್ಯಕ್ಕೆ ಹಾನಿಕರ. ನಿಂತ್ಕೊಳ್ರ ಒಂಚೂರು ರೆಸ್ಪೆಕ್ಟ್ ಇಲ್ವೇನ್ರ? ನಾನು ಯಾರು ಹೇಳ? ನಂಗೇನ್ ಗೊತ್ತೋ, ಬಾಲಣ್ಣ ಕಣ ಇವರು. ಬಾಲಣ್ಣ ಬಾಲಣ್ಣ ಕಂಡ್ರು? ಬರೀ ಬಾಲಣ್ಣ ಅಲ್ಲ, ಡ್ರೈವರ್ ಡ್ರೈವರ್ ಬಾಲಣ್ಣ, ಕಾರ್ಪೊರೇಷನ್ ಡ್ರೈವರ್ ಬಾಲಣ್ಣ ಕಂಡ್ರು ಗೊತ್ತಾ? ಇಡೀ ದೇಶನೇ ಲಂಚದಲ್ಲಿ ಮುಳುಗೋಗಿರ್ಬೇಕಾದ್ರೆ ನಾನು ಒಂದ್ ರೂಪಾಯಿನ ಲಂಚ ತಗೊಳ್ದೇ ನಿಮ್ಗೆ ಕೆಲಸ ಕೊಟ್ಟಿದ್ವೇನ್ರೋ? ಯಾಕೆ ಗೊತ್ತಾ? ಹೃದಯವಂತಿಕೆ ಕಂಡ್ರೋ, ವಿಶಾಲವಾದ ಹೃದಯವಂತಿಕೆ. ಏಯ್ ಹಣ ಕೊಡ್ರೋ, ಕೊಡ್ರ ಅಣ್ಣ, ತೆಗ್ರಿ ತೆಗ್ರಿ ತಗಿರಳೆ. ತರಕಾರಿ ಮಾರ್ಕೆಟ್ ಹತ್ರ ಬಿಟ್ಟಿದ್ಯಲ್ಲ, ಅಲ್ಲೇನ್ ಸಿಗತ್ತೆ ಮರಾಯ ಒಂದು. ಏನು ಜಾದು ಬೇರೆ ಮಾಡ್ತಾ ಇದ್ಯಾ ಕಾಸಲ್ಲ? ಏನೋ ಮಾಯಾ ಮಂತ್ರಣ ಎಲ್ಲ ಮಾಡ್ತಾವನಲ್ಲೋ. ಸಬಾಸ್ ಸಬಾಸ್. ಅಯ್ಯ ಪರಲೇ ಕಾಸಲ್ಲ, ಯಾಕಪ್ಪ ಏನಾಯ್ತಪ್ಪ? ಏನಾಯ್ತು? ನೀನು ಕೊಡೋಣ ಅಂತ 20 ರೂಪಾಯಿ ಇಟ್ಟಿದ್ದಣ್ಣ, ಅದ ಎಲ್ಲಿ ಕಳ್ದೋಯ್ತು. ಪರವಾಗಿಲ್ವಾ? ಪರವಾಗಿಲ್ಲ ಕಣ, ಪರವಾಗಿಲ್ಲ. ಲೇ ಇಲ್ಲಿ ನೋಡ್ರು ಎಷ್ಟು ನೀಯತ್ತಿವ್ನು, ಬರ ಬಾ ಇಟ್ಕೊಳಪ್ಪ. ಬೇಡಣ್ಣ. ಇಟ್ಕೊಳ್ಳೋ ಪರವಾಗಿಲ್ಲ, ಹೋಗು ಹೋಗು. ಏ ಹೀರೋ ಬರ ಇಲ್ಲೇ, ನಿಂದಲ್ಲ. ನೀಯತ್ತಂದ್ರೆ ನಿಂದೆ ಕಣ್ಲ, ನೀಯತ್ತಂದ್ರೆ ನಿಂದೆ. ಹೌದು ಹೌದು, ನಾಳೆಯಿಂದ ನಿನ್ಗೊಂದ್ ನಯಾ ಪೈಸಾನು ಗಿಟ್ಟಲ್ಲ. ಯಾಕೆ ಯಾಕ್ರ ಕೆಲ್ಸಕ್ ಬರಲ್ವೇನ್ರ? ಹಂಗಲ್ಲಣ್ಣ, ನಾಳೆ ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ಲ. ಸ್ಕೂಲ್ ಅಂತ ಸ್ಕೂಲ್ಗೋದ್ರೆ ರೊಕ್ಕ ಯಾವನ್ರು ಕೊಡ್ತಾರೆ ನಿಮ್ಗೆ? ಸ್ಕೂಲ್ ಅಂತೆ ಸ್ಕೂಲು, ಸ್ಕೂಲ್ಗೆ ಹೋಗು ಮುಖಗಳ ಇವು. ಮೊದಲು ನಿಮ್ಮ ಅಪ್ಪನ್ನ ಮನೆ ಕರ್ಕೊಂಡೋಗು, ಸ್ಕೂಲ್ ಬಗ್ಗೆ ಆಮೇಲೆ ಯೋಚನೆ ಮಾಡುವೆ. ಕನಸು ಕಾಣಕ್ಕೊಂದ್ ಮಿತಿ ಇರ್ಬೇಕು. ನೋಡಿಲ್ಲಿ ನಿನ್ಗೋಸ್ಕರ ಏನ್ ತಂದಿದೆ, ಚೆನ್ನಾಗಿದೆಯಲ್ಲ. ಇಲ್ಲಿ ಒಳಗೆ ಗೊಂಬೆ ಇದೆ ನೋಡಿಲ್ಲಿ, ಚಂದ ಇದೆಯಲ್ಲ ಗೊಂಬೆ. ಇದು ಹೊಡೆದಿತ್ತಲ್ಲ ಮಗನೇ. ಏ ಮಂಜು ನೀನ್ ಬೇಜಾರಪ್ಪ, ಯಾಕಪ್ಪ ಇಷ್ಟೊಂದು ಕುಡಿತೀಯ? ಇನ್ನೊಂದ್ ತರ್ತೀನಿ. ಇಲ್ಲಪ್ಪ ಸ್ವಲ್ಪನೇ ಕುಡ್ದೆ, ಜಾಸ್ತಿ ಆಗ್ತದೆ ಹೋಯ್ತು ಕಣೋ. ಯಾರೋ ನನ್ನ ಟೈಮಿಗೆ ಸರಿಯಿಲ್ಲ. ಬಂಜೋ ನೋಡು ಬಂಜೋ, ಓ ವಾಚು ನಿನ್ ಟೈಮ್ ಚೆನ್ನಾಗಿರಲಿ ಕಂದ, ಅದಕ್ಕೆ ಇಟ್ಕೊ ಇದು ನಿನ್ಗೇನೆ. ಬಂಜೋ ನಿನಗೆ ಕಣೋ, ಚೆನ್ನಾಗಿದೆಯಲ್ಲ. ಒಡ್ದೋಗಿದೆಯಲ್ಲ, ಅಯ್ಯೋ ಏ ಹೆಂಗದು? ಏ ಮಂಜ, ಏ ಮಂಜ ನಿಂತ್ಕೊಳ್ಳ. ಏ ಏನು ಮಂಜು, ಯಾಕೊಂಥರ ಇದೆಯಾ? ಮತ್ತ ಹುಡುಗರ ಜೊತೆ ಜಗಳನಾ?
ಮತ್ತೆ ಇನ್ಯಾರಾದ್ರೂ ಬೈದ್ರಾ? ಅದು ಅಪ್ಪ. ಅಪ್ಪನ? ಏನೋ ಅದು, ಸರಿಯಾಗಿ ಹೇಳೋ. ಅಪ್ಪನ ಕುಡ್ತ ತಿರ್ಗಾ ಜಾಸ್ತಿ ಆಗಿದೆಯಮ್ಮ, ನಿಲ್ಲೋಕಾಗ್ದೆ ಹೇಗ್ ಬಿದ್ದಿದ್ದವ್ರ ಗೊತ್ತಾ? ಮಂಜು, ಇದೇನ್ ಹೊಸ್ದಲ್ಲ, ಅವ್ರದ್ ಯಾವಾಗ್ಲೂ ಇದ್ದಿದ್ದೆ. ನಾನು ಅಡಿಗೆ ಮಾಡಿಟ್ಟಿರ್ತೀನಿ, ನೀನ್ ಹೋಗಿ ಸ್ನಾನ ಮಾಡ್ಕೊಂಡ್ ಬಾ. ಆಯ್ತಾ? ಮಂಜು, ಮಂಜು ಊಟ ಮಾಡೋ. ತಟ್ಟೆ ಮುಂದೆ ಹೀಗೆ ಕಣ್ಣೀರ್ ಹಾಕ್ಬಾರ್ದು, ದೇವ್ರು ಕೋಪ ಮಾಡ್ಕೋತಾರೆ. ಮಂಜು, ಅಪ್ಪ ಯಾಕಮ್ಮ ಈ ತರ ಕುಡಿತಾರೆ? ಏನಂತ ಹೇಳಿ, ಎಲ್ಲ ನಮ್ ಹಣೆ ಬರ. ಅಪ್ಪನ್ಗೆ ಈ ಕುಡಿಯೋ ಚಟ ಒಂದಿಲ್ದೇ ಇದ್ದಿದ್ರೆ ನಾವೆಷ್ಟು ಸಂತೋಷವಾಗಿರ್ತಿದ್ವಿ ಅಲ್ವಾ ಅಮ್ಮ? ಅಯ್ಯೋ, ಅವ್ರು ಸರಿ ಇದ್ದಿದ್ರೆ ನನ್ಗೆ ಇನ್ನೊಬ್ರ ಮನೆ ಮುಸ್ರೆ ತಿಕ್ಕೋ ಗತಿ ಬರ್ತಿರ್ಲಿಲ್ಲ, ನಿನಗೂ ಈ ಸ್ಥಿತಿ ಬರ್ತಿರ್ಲಿಲ್ಲ. ಎಲ್ಲ ಅನುಭವಿಸ್ಲೇಬೇಕು. ಹಾಗಾದ್ರೆ ನಾವ್ ಯಾವಾಗ್ಲೂ ಹೀಗೆ ನಾಮ? ಇಲ್ಲ ಮಗ, ನಮಗೂ ಒಂದೊಳ್ಳೆ ಕಾಲ ಬಂದೇ ಬರುತ್ತೆ. ಅಮ್ಮ ನೋಡ್ತಾ ಇರು, ನನ್ ಸ್ಕೂಲಲ್ಲಿ ಓದಿ ದೊಡ್ಡವನಾಗಿ ಕೆಲ್ಸಕ್ ಸೇರಿ ಕೈ ತುಂಬಾ ಸಂಬಳ ತಂದು ಒಂದ್ ಕಾರ್ ತಗೊಂಡು ನಿನ್ನ ಕೂರ್ಸಿ ಊರೆಲ್ಲಾ ತಿರ್ಗಾಡಿಸ್ತೀನಿ. ಹಾಗೆ ಆಗ್ಲಿ ಕಂದ. ಅಮ್ಮ ನನ್ನ ಯೂನಿಫಾರ್ಮ್ ಎಲ್ಲಮ್ಮ ಅಲ್ಲೇ ಇರ್ಬೇಕು ನೋಡು. ಅಯ್ಯೋ, ಇಲ್ಲೇ ಇದ್ರೆ ನನ್ನ ಕೇಳ್ತೀನ? ಅಲ್ಲೇ ಕೆಳಗಡೆ ಇರುತ್ತೆ ನೋಡಪ್ಪ. ಇಲ್ಲಿಲ್ಲ ಅಮ್ಮ. ಸರಿ, ನೀನೀಗ ಮಲಗು, ನಾನೇ ಹುಡುಕಿಡ್ತೀನಿ. ನಾಳೆ ಸ್ಕೂಲ್ ಬೇರೆ ಇದೆಯಲ್ಲ ನಿಂಗೆ. ಬಾ ಮಲ್ಕೋ. ಸಂಜು, ಸಂಜು ಎದ್ದೇಳು. ಸಂಜು ಇನ್ನು ಎದ್ದಿಲ್ವೇನೋ, ಎಷ್ಟೊತ್ತ ಹೇಳೋದು? ಹೇಳ್ಬೇಕಾ? ಹೇಳು ಹೇಳು. ಬಾರ ಬೇಗ, ಸ್ಕೂಲಿಗೆ ಟೈಮ್ ಆಯ್ತು. ಇವನೇ ನಮ್ಮ ಸಂಜು. ಸಂಜು ಯಾನೆ ಸಂಜಯ್, ಕಾಸಲ್ಲಿ ಅರಳಿದ ಹೂ. ಮನೆಯಲ್ಲಿ ಎಲ್ಲಾನೂ ಇದೆ. ಅಪ್ಪ ಅಮ್ಮನ ಪ್ರೀತಿ ಒಂದು ಬಿಟ್ಟು
ನೀವ್ ಯಾರ್ರಿ ಮಾತಾಡೋದು ಹೇಳ್ರಿ ಈಗ? ನಾನ್ರಿ ಕಂಟ್ರಾಕ್ಟರ್ ಮಾಧವ್ ಮಾತಾಡೋದು. ಇಡ್ರಿ ಫೋನು. ಅಣ್ಣ ನಮಸ್ಕಾರ. ಅಣ್ಣ ನಮಸ್ಕಾರ. ಅಣ್ಣ ಏನೋ ಯೋಗೀಶ, ಕಸ ಎಲ್ಲ ಸರಿಯಾಗಿ ವಿಲೇವಾರಿ ಆಗ್ತಿದೆ ತಾನೆ? ಹೌದಣ್ಣ, ಸಿಟಿ ಎಲ್ಲ ಸೂಪರ್ ಅಲ್ವೇ ಲಕೇಶ್ವ? ಹೌದಣ್ಣ, ಸಿಟಿ ಎಲ್ಲ ಸಿಂಗಾಪುರ್. ಸಿಂಗಾಪುರ್ ಇದ್ರಿ ಅಣ್ಣ? ಓ ಅಣ್ಣ, ಏಯ್ ಬೆಳಬೆಳಿಗ್ಗೆ ತೀರ್ಥ ಹಾಕೊಂಡ್ ಬಂದ್ಬಿಟ್ಟಿದೀಯ. ನಿನಗೀಗ ಶ್ರೀಲಂಕಾನೂ ಕಾಣುತ್ತೆ, ಸಿಂಗಾಪುರ್ ಕಾಣುತ್ತೆ. ಥೋ ನಿನ್ ಜನ್ಮಕ್ಕೆ. ಅಯ್ಯೋ ದೊಂಬರಾಟ ಸಾಕ್ ಮಾಡ್ರ. ನಮ್ ಸಿಟಿಗೆ ಹೊಸದಾಗಿ ಡಿ ಸಿ ಬಂದವ್ರೆ, ತುಂಬಾ ಸ್ಟ್ರಿಕ್ಟ್ ಅಂತೆ ಅವರು. ನಿಮ್ಮಿಂದ ನನ್ ಮೇಲೆ ಏನಾದ್ರೂ ಕಂಪ್ಲೇಂಟ್ ಬಂದ್ರೆ ಚೆನ್ನಾಗಿರಲ್ಲ. ಇಲ್ಲ ಅಣ್ಣ, ನೀವು ಕಸ ತಿಂದ್ಮೇಲೆ ಅದೇ ಕಣ, ನೀವು ಕೊಡ್ರೆ ತಗೊಂಡ್ಮೇಲೆ ಕಸನು ಕ್ಲೀನ್ ಆಗಿ ಹೋಗುತ್ತೆ, ಕಸನು ಕ್ಲೀನ್ ಆಗಿ ಬರುತ್ತೆ. ಅಲ್ಲ ಯೋಗಿ, ಏಯ್ ಕುಡ್ದು ಕುಡ್ದು ಸಾಯ್ಬೇಡ್ರ, ಮನೆ ಬಗ್ಗೆ ಯೋಚನೆ ಮಾಡ್ರ. ಇನ್ನು ನೆತ್ತಿ ಮೇಲೆ ಬಂದಿಲ್ಲ, ಆಗ್ಲೇ ಭಿಕ್ಷೆ ಬೇಡಕ್ಕೆ ಬಂದ್ಬಿಟ್ಟ ಇವನು. ಇನ್ನೊಂದ್ಸಲಿ ಕಡೆ ಬಂದ್ರೆ ಹುಡುಕರ್ ಕಾಟನೆ ಸಾಕಾಗಿದೆ, ಇವ್ರ ಕಾಟ ಬೇರೆ. ಇನ್ನೊಂದ್ಸಾರಿ ನಮ್ಮ ಮನೆ ಕಡೆ ಕಂಡ್ರೆ ಕೈ ಕಾಲು ಮುರಿದಾಕ್ಬಿಡ್ತೀನಿ ಅಷ್ಟೇ. ನನ್ನ ಬಗ್ಗೆ ಅವನಿಗಿನ್ನೂ ಗೊತ್ತಿಲ್ಲ ಅನ್ಸುತ್ತೆ ಅಷ್ಟೇ. ಆಮೇಲೆ ಏನ್ರಿ ಮಾಡ್ತಿದ್ರ ಅಲ್ಲಿ? ರೀ ಹಿಡ್ಕೊಳ್ರಿ, ಇವ್ರನ್ನ ಕರ್ಕೊಂಡು ಸ್ಕೂಲ್ಗೆ ಹೋಗಿ. ಬರೆಯ ಇಡೀ ಊರಿಗೆ ನನ್ನ ಬಾಯಿ ಮುಚ್ಚಿಸ್ತೀನಿ, ಇವಳು ನನ್ನ ಬಾಯಿ ಮುಚ್ಚಿಸ್ತಾಳೆ, ಏನ್ ಮಾಡೋದು? ಬಚಾವಾಗ್ಬಿಟ್ಟೆ. ಡ್ಯಾಡಿ. ಯಾರು ಸರ್ ಮಾತಾಡೋದು? ಕಳಿಸ್ತೀನಿ. ಯಾವ ಏರಿಯಾ ಸರ್ ಅದು? ಕಳಿಸ್ತೀನಿ. ಓಕೆ ಓಕೆ ಕಳಿಸ್ತೀನಿ. ಆಯ್ತು ಸರ್. ಏನ್ ಕತ್ತ ಕಾಯ್ತಿದ್ದೀರೇನ್ರ ನೀವು? ಅಲ್ಲ ಅಲ್ಲಿ ಫೋನ್ ಮೇಲೆ ಫೋನ್ ಮಾಡಿ ನನ್ನ ತಲೆ ತಿಂತ ಇದಾರೆ ಅವರು. ಎಲ್ಲಿದ್ದೀರ ನೀವು? ಹೋಗ್ರಲ್ಲಿ ಯೋಗೀಶ. ಏನ್ ನಾಟಕ ಆಡ್ತಿದ್ಯಾ ನೀನು? ನಾಳೆಯಿಂದ ಕೆಲ್ಸಕ್ಕೆ ಬರ್ಬೇಡ, ಹೋಯ್ತಾ ಇರೋ. ಅಲ್ಲ ತಿಂತಂದ್ರೆ ನೀವು ನಾಟಕ ಆಡ್ತಾ ಇದ್ದೀರ ಅಲ್ಲಿ. ಏಯ್ ಹೇಳು ಅವನಿಗೆ ಕೆಲ್ಸಕ್ಕೆ ಬರೋದ್ ಬೇಡ ಅಂತ ಹೇಳು. ಮನೆ ಕಡೆ ಕಂಡ್ರ ಅಷ್ಟೇ ಅವನು. ಬಾಯ್ ಡ್ಯಾಡಿ. ಬಾಯ್. ಹೇಳು. ಹೌದಾ? ಏಯ್ ನಿಂತ್ಕೊಳ್ಳೋ. ಏಯ್ ಬಿಸಡಿ. ಲೋ ಕಿವಿ ಕೇಳ್ಸಲ್ವಾ, ಬಾ ಇಲ್ಲಿ. ಹಾ ಇವನೇ ಪ್ರಜ್ವಲ್ ಅಲಿಯಾಸ್ ಪಜ್ಜು, 24/7 ವಿಡಿಯೋ ಗೇಮ್ ಪ್ಲೇಯರ್. ಇವನು ಇನ್ನೊಬ್ಬ. ಇವನ್ ಬಗ್ಗೆ ಹೇಳೋಕೇನಿದೆ, ನೀವೇ ನೋಡ್ತಾ ಇದ್ದೀರಲ್ಲ, ತಿನ್ನೋಕೋಸ್ಕರ ಓದ್ತಾನೋ ಓದೋಕೋಸ್ಕರ ತಿಂತಾನೋ ಭಗವಂತನೇ ಬಲ್ಲ. ಏನು ಏನಿದು? ಓ ಕೆಸರು. ನಾನೇನ್ ಮೊಸರು ಅನ್ನ ಯಾಕೆ ಕೆರ್ಸಿದ್ದೆ? ನಾನ ಅಲ್ಲ, ನಿನ್ ಗಾಡಿ. ಸಾರಿ ಕಣೋ, ನಮ್ಮಪ್ಪ ನೋಡಿಲ್ಲ ಅಂತ ಅನ್ಸುತ್ತೆ. ನಿಮ್ಮಪ್ಪ ನೋಡಿಲ್ಲ ಅಂದ್ರೆ ನೀನ್ ನೋಡ್ಲಿಲ್ವಾ? ಹೇಳ್ಬೇಕಾಗಿತ್ತು. ಏಯು ಅನ್ನರಸ ಏನ್ ಕೊಬ್ಬ? ಅನ್ನರಸ ತಿನ್ಕೊಂಡೆ ಕಣೋ, ಪಾದರಸ ತರ ಇರೋದು. ನೀವು ಇದ್ದೀರಾ ಚಿಪ್ಸ್ ಲೆಸು ತಿನ್ಕೊಂಡು ಹಂದಿ. ಐ ವಿಲ್ ಕಿಕ್ ಯು. ಹೇ ನಮ್ ಮಂಜುನ್ ಮೈ ಮುಡ್ತೇನೋ. ಹೇ ಕರೆಂಟ್ ಕಣೋ, ಇದು ಮುಟ್ಟಿದ್ರೆ ಸುಟ್ಟೋಗ್ತ್ಯಾ. ಏನೋ ದೊಡ್ಡ ಇರೋನ ನೀನು? ಯಾಕೆ ಆಗ್ಬಾರ್ದ ಮಂಜು? ಇವ್ರ ಬಾಯಿ ಮಾತಾಡಿದ್ರೆ ಅರ್ಥ ಆಗಲ್ಲ.
ಐ ವಿಲ್ ಶೋ ಯು. ಬಿಡ್ರ ಆ ಸ್ಪೈಡರ್ ಮ್ಯಾನ್ ಅನ್ನ ನಾನು ನೋಡ್ಕೊಂತೀನಿ. ವಾಟ್ ಸಂಜು, ವೈ ಆರ್ ಯು ಫೈಟಿಂಗ್ ವಿತ್ ದೋಸ್ ಫನ್ನಿ ಫೆಲೋಸ್? ಏಯ್ ಏನ್ ಫೈಟಾ? ಏ ಇಂಗ್ಲಿಷ್ ಗರ್ಲ್, ಐ ಆಮ್ ಚೋಟಾ ಭೀಮ್, ಶಕ್ತಿ ಮನ್. ಇಂಡಿಯಾ ಇಸ್ ಅವರ್ ಕಂಟ್ರಿ, ಮೈ ಕರ್ನಾಟಕ. ಥ್ಯಾಂಕ್ಸ್, ನೋ ಮೆನ್ಷನ್, ನೋ ಟೆನ್ಷನ್, ಸಿ ಯು, ಬೈ ಬೈ. ನೋಡಿದ್ಯಾ, ನಮಗೂ ಇಂಗ್ಲಿಷ್ ಬರುತ್ತೆ. ಅಯ್ಯ ಏನ್ರು, ಫಸ್ಟ್ ಡೇನೇ ಗಲಾಟೆನಾ? ಯಾಕ್ರ ಸುಮ್ನೆ ಜಗಳ? ಏನಿಲ್ಲ, ನಮ್ಮ ಅಪ್ಪನ ಜೊತೆ ಗಾಡೀಲ್ ಬರ್ಬೇಕಾದ್ರೆ ಇವ್ರ ಮೇಲೆ ಕೆಸರು ಬಿತ್ತು, ಸಾರಿ ಕೇಳಿದ್ರು ಜಗಳಕ್ ಬರ್ತಾನೆ. ನೀವ್ ಹುಡುಗರೇ ಇಷ್ಟು ಬೀದಿಯಲ್ಲಿ ಸುಮ್ ಸುಮ್ನೆ ಜಗಳ ಮಾಡ್ತೀರಾ? ಕೆಸರು ಹರಿಸಿದ ಇವ್ರ ಅಪ್ಪ ತಾನೆ ಪಾಪ, ಸಂಜು ಮೇಲೆ ರೇಗಾಡೋದ್ ಸರಿನಾ? ಇದ್ದಪ್ಪ ಬುದ್ಧಿವಂತಿಕೆ, ಅದಕ್ಕೆ ಹೇಳೋದು ಹೆಣ್ಣೊಂದು ಕಲಿತರೆ ಮನೆಯೊಂದು ಬೆಳಗಿದಂತೆ. ಆದ್ರೂ ಇವರು ಸ್ವಲ್ಪ ಓವರ್ ಸ್ಮಾರ್ಟ್ ನೋಡ್ತಾ ಇರಿ. ಹೌದು ಮಂಜು, ಇವ್ರು ಹೇಳೋದು ಸರಿನೇ. ಪಾಪ ಬಿಟ್ಬಿಡೋ. ನೀನ್ ಹೇಳ್ದೆ ಅಂತ ನಾನು ಬಿಡ್ತಾ ಇದ್ದೀನಿ, ಬಂದ್ರೋ ಹೋಗೋಣ. ಜಸ್ಟ್ ಮಿಸ್ ಸರ್, ಛೇ ಛೇ. ಏನ್ ಲುಕ್ ಕೊಡ್ತಿದ್ದೀರಾ? ಅವ್ರ ಕೈಯಲ್ಲಿ ಸಿಕ್ಕಿದ್ರೆ ಅಷ್ಟೇ, ಸದ್ಯ ಬಚಾವಾಗ್ಬಿಟ್ರಿ. ಕಮ್, ಲೆಟ್ಸ್ ಗೋ ಟು ಕ್ಲಾಸ್. ಸದ್ಯ ಯಾರು ನೋಡಿಲ್ಲ. ಏ ಬಾರ ಬೇಗ, ಸ್ಕೂಲ್ ಟೈಮ್ ಆಯ್ತು, ಬಾರ ಬೇಗ. ಆಯ್ತು ಬರ್ತೀನಿ, ರೋ ಕೈ ಕೊಡ್ರೋ. ಏನೋ, ಯಾರಾದ್ರೂ ಅಂದ್ರೆನೋ ತೋರ್ಸ. ನಾಲ್ಕು ಭಾನುವಾರ ಬಿಟ್ರೆ ರಜಾನೇ ಇಲ್ಲ ಅಲ್ವೇನೋ? ರಜಾ ಅಂತ ರಜಾ, ಇನ್ನು ಸ್ಕೂಲೇ ಶುರುವಾಗಿಲ್ಲ, ರಜಾ ಬೇರೆ. ನಿಂಗೆ ರಜಾ ಬೇಕ್ತಾನೆ, ನಾನ್ ತೋರಿಸ್ತೀನಿ. ಎಷ್ಟು ರಜಾ ಇದೆ ನೋಡು, ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು. ಎಸ್ ಎಸ್ ಇಲ್ ನೋಡು, ಸಾಧ್ಯ ತರ ಫೋರ್ಸ್ ಕೊಡ್ತವನೆ. ಏಯ್ ಕತ್ತೆ, ಯಾಕೋ ಗುದ್ದು ಬಿಡ್ತೀನಿ. ನಮಸ್ತೆ ಟೀಚರ್. ನಮಸ್ತೆ ನಮಸ್ತೆ, ಎಲ್ಲ ಕೂತ್ಕೊಳ್ಳಿ ಮಕ್ಕಳೇ. ಮಕ್ಕಳೇ, ನನ್ನ ಹೆಸರು ಸರಸ್ವತಿ ಅಂತ, ನಾನು ನಿಮ್ಮ ಕನ್ನಡ ಟೀಚರ್. ನನ್ನ ಪರಿಚಯ ನಿಮ್ಗೆಲ್ಲ ಆಯ್ತಲ್ಲ, ಓಕೆ. ಇವಾಗ ನೀವು ನಿಮ್ಮ ಪರಿಚಯನ ಮಾಡ್ಕೊಳ್ಬೇಕು, ಒಬ್ಬೊಬ್ಬರಾಗಿ ನಿಂತು ನಿಮ್ಮ ಹೆಸರನ್ನ ಹೇಳ್ಬೇಕು. ಸರಿ ಮಾ, ನಿನ್ನ ಹೆಸರು ಜೋರಾಗಿ ಹೇಳ್ಬೇಕು. ಕೀರ್ತಿ. ವೆರಿ ಗುಡ್. ನೀನು? ನನ್ನ ಹೆಸರು ಶೈಲೇಶ್. ಓಕೆ. ನೀನು? ರಾಜಶೇಖರ್. ದೊರೆ. ನಂದು. ಹರಿ. ನನ್ನ ಹೆಸರು ಕೃಷ್ಣಮೂರ್ತಿ. ಕಿಚ್ಚ ಅಲ್ವೇ. ನನ್ನ ಹೆಸರು ಮಂಜುನಾಥ. ನೀನು? ನನ್ನ ಹೆಸರು ಗಣೇಶ. ಓಕೆ, ಕೂತ್ಕೋಪ. ಮಕ್ಕಳೇ, ಯಾರೆಲ್ಲ ಕನ್ಸ್ ಕಂಡಿದ್ದೀರಾ? ನಾನು ಟೀಚರ್. ವೆರಿ ಗುಡ್. ಆದ್ರೆ ಯಾವಾಗ ಕನ್ಸ್ ಕಾಣ್ತೀರಾ? ಆದ್ರೆ ನಾನ್ ಕೇಳ್ತಾ ಇರೋದು ನಿದ್ದೆಲ್ ಕಾಣೋ ಕನ್ಸಲ್ಲ. ಕಲಾಂ ಸರ್ ಹೇಳಿದಾರಲ್ಲ, ಅವ್ರು ಹೇಳ್ದಾಗೆ ನಿದ್ದೆನ ಬಡ್ದೆಪ್ಸೋ ಕನ್ಸು. ಸರಿ, ಇವಾಗ ನೀವೆಲ್ಲ ದೊಡ್ಡೋರಾದ್ಮೇಲೆ ಏನಾಗ್ಬೇಕು ಅಂತ ಕನ್ಸ್ ಕಂಡಿದ್ದೀರಾ, ಅದನ್ನ ಒಬ್ಬೊಬ್ಬರಾಗಿ ಎದ್ ನಿಂತ ಹೇಳ್ಬೇಕು. ಎಲ್ಲಿಂದ ಶುರು ಮಾಡೋಣ? ಲಾಸ್ಟ್ ಬೆಂಚ್. ಗಣೇಶ, ನೀನ್ ಹೇಳಪ್ಪ, ನಿನ್ ಕನ್ಸ್ ಏನು? ಆಟೋ ಡ್ರೈವರ್ ಟೀಚರ್. ಆಟೋ ಡ್ರೈವರ್? ಅದ್ಯಾಕೆ ಆಟೋನೆ? ಅದೇ ಅಲ್ವಾ ಟೀಚರ್, ಕಮ್ಮಿ ಬೆಲೆಗೆ ಸಿಗೋದು, ಅದಕ್ಕೆ ಟೀಚರ್.
ಸರಿ ಅಪ್ಪ ಆಟೋ ರಾಜ. ನೆಕ್ಸ್ಟ್ ಟೀಚರ್, ನನ್ನ ಅಮ್ಮನ್ಗೆ ನಾನು ಪೊಲೀಸ್ ಆಗೋ ಆಸೆ, ಅದರಿಂದ ನಮ್ಮ ಅಮ್ಮನ ಕನಸನ್ನ ಈಡೇರಿಸಲೇಬೇಕು, ಅದಕ್ಕೆ ನಾನು ಪೊಲೀಸ್ ಆಗೇ ಆಗ್ತೀನಿ. ಗುಡ್ ಬಾಯ್. ಕೃಷ್ಣಮೂರ್ತಿ ನೀನು? ನಾನು ಏನಾಗಬೇಕೆಂದು ನಿಮಗೆಲ್ಲ ಕುತೂಹಲ ಇದೆ ತಾನೆ, ಹೇಳ್ತೀನಿ ಕೇಳಿ. ನಾನು ಟಿವಿ ಧಾರಾವಾಹಿಯಲ್ಲಿ ನಟನಾಗಬೇಕೆಂದು ಬಯಸುತ್ತೇನೆ. ಧಾರಾವಾಹಿನ? ಅದ್ಯಾಕೋ ಧಾರಾವಾಹಿ ನಟ ಆಗ್ಬೇಕು? ಸಿನಿಮಾ ಎಂದರೆ ಬರೀ 2 ಗಂಟೆ ಅಲ್ವಾ ಟೀಚರ್, ಧಾರಾವಾಹಿ ಎಂದರೆ ವರ್ಷಗಟ್ಟಲೆ ಬರುತ್ತೆ. ಸೈಲೆನ್ಸ್, ಸೈಲೆನ್ಸ್. ಕುತ್ಕೊಳ್ಳ ಟೀಚರ್. ನೆಕ್ಸ್ಟ್ ನೋಡಿ ಮಕ್ಕಳೇ, ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಕನಸುಗಳು ಇದ್ದೇ ಇರುತ್ತೆ, ಇರ್ಲೇಬೇಕು ಕೂಡ. ಕನಸು ಕಾಣೋದ್ ಮುಖ್ಯ ಅಲ್ಲ, ಅದನ್ನ ನನಸ್ ಮಾಡ್ಕೊಳ್ಳೋದ್ ಮುಖ್ಯ. ಈಗ ನೋಡಿ, ನಾನು ನಿಮ್ ತರ ಚಿಕ್ಕವಳಿದ್ದಾಗ ನಿಮ್ ತರ ಸಣ್ಣ ಮಕ್ಕಳಿಗೆ ಪಾಠ ಮಾಡ್ಬೇಕು ಅಂತ ಆಸೆ ಪಟ್ಟಿದ್ದೆ. ಅದೇ ತರ ಈಗ ನನ್ ಕನಸನ್ನ ನನ್ಸ್ ಮಾಡ್ಕೊಂಡಿದ್ದೀನಿ. ನೀವು ಎಷ್ಟೋ ಮಹಾನ್ ಸಾಧಕರ ಚರಿತ್ರೆನ ಓದಿರ್ತೀರಾ ಅಲ್ವಾ? ಹಾ, ಸರಿ. ಅವರ ಆ ಸಾಧನೆ ಹಿಂದೆ ದೊಡ್ಡ ದೊಡ್ಡ ಕನಸುಗಳಿರುತ್ತೆ, ಅದನ್ನ ಅವರು ಪರಿಶ್ರಮ ಪಟ್ಟು ನನ್ಸ್ ಮಾಡ್ಕೊಂಡಿರ್ತಾರೆ. ನೀವು ನಿಮ್ಮ ಕನಸಿನ ಬಗ್ಗೆ ಹೇಳಿದಿರಾ ಅಲ್ಲ, ನೀವು ಪ್ರಯತ್ನ ಪಟ್ರೆ ಮುಂದೊಂದಿನ ಗಣ್ಯ ವ್ಯಕ್ತಿಗಳಾಗ್ತೀರಾ. ಖಂಡಿತ ಪ್ರಯತ್ನ ಪಡ್ತೀರಾ ಅಲ್ಲ? ಸಭಾಷ್ ಮಕ್ಕಳೇ, ಈಗ ಪಾಠ ಶುರು ಮಾಡೋಣ. ಎಲ್ರು ಬುಕ್ ತೆಗಿರಿ. ಸರಿ ಮಕ್ಕಳೇ, ಮುಂದಿನ ಕ್ಲಾಸಲ್ಲಿ ಸಿಗೋಣ. ಸಂಜು, ಹೋಮ್ವರ್ಕ್ ಆಯ್ತೇನೋ? ಏನು ಹೋಮ್ವರ್ಕ್ ಆಯ್ತೇನೋ? ಏನು, ಏನಾದ್ರೂ ಬೇಕಿತ್ತೇನೋ? ನೀನ್ ಹೀಗ್ ಕೋಲೆ ಬಸವನ್ ತರ ನಿಂತಿದ್ರೆ ಹೌ ವಿಲ್ ಐ ಅಂಡರ್ಸ್ಟ್ಯಾಂಡ್ ಸಂಜು? ಸಿಟಿಯಿಂದ ಏನಾದ್ರೂ ಬೇಕಿತ್ತಾ? ಏನ್ ಬೇಕು ಅಂತ ಹೇಳು. ಸರಿ, ಏನಾದ್ರೂ ಬೇಕಾದ್ರೆ ನನಗ್ ಫೋನ್ ಮಾಡು. ನನಗ್ ಪಾರ್ಟಿಗೆ ಹೊತ್ತಾಯ್ತು, ಕೆಳಗ್ ರಂಗಣ್ಣ ಇದ್ದಾನೆ. ರಂಗಣ್ಣ ನಿನ್ ಫೇವ್ರೆಟ್ ನೂಡಲ್ಸ್ ಮಾಡಿಟ್ಟಿದ್ದಾನೆ, ಬಾ ಹೋಗೋಣ ಬಾ. ರಾಣಿ, ನಿನಗ್ ನೂಡಲ್ಸ್ ಫೇವ್ರೆಟ್ ಅಂತ ನನಗ್ ಗೊತ್ತು. ಇನ್ನೂ ರೆಡಿ ಆಗಿಲ್ವೇನೆ? ಸರಿ, ನಾನು ಕಾರಲ್ಲಿ ವೇಟ್ ಮಾಡ್ತಿರ್ತೀನಿ, ಬೇಗ ಬಾ. ಸರಿ ಆಯ್ತು ಕಣೆ. ಮಮ್ಮಿ, 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 ಏನಾಯ್ತು? ನಾನು ನಾನು ಏನು ನಾನು ನಾನು ಸರಿಯಾಗಿ ಬಾಯ್ ಬಿಟ್ಟು ಹೇಳು ಏನು ಅಂತ. ಮಮ್ಮಿ, ನಾನು ಎದುರುಗಡೆ ಇರೋ ಗ್ರೌಂಡ್ ಅಲ್ಲಿ ಆಟ ಆಡಕ್ ಹೋಗ್ಬೋದಾ? ಏನು ಎದುರುಗಡೆ ಗ್ರೌಂಡ್ ಅಲ್ಲ, ಛೀ, ಆ ಹುಡುಗರ ಜೊತೆನಾ? ಪ್ಲೀಸ್ ಮಮ್ಮಿ. ನೋ 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 ಸಂಜು. ರಂಗಣ್ಣ ಅಮ್ಮರೇ, ನೋಡು ಇವನಿಗೆ ಏನ್ ಬೇಕು ಅಂತ ವಿಚಾರಿಸು. ನಾನು ಕ್ಲಬ್ಗೆ ಹೋಗ್ಬರ್ತೀನಿ. ಆಯ್ತಮ್ಮರೇ.
ಏನ್ ಬೇಕಪ್ಪ? ಹಾಯ್, ಸಾರಿ ಕಣೆ, ತುಂಬಾ ಕಾಯಿಸ್ಬಿಟ್ಟೆ. ಪರವಾಗಿಲ್ಲ ಬಿಡೆ, ನಾನೊಂಚೂರು ಟಚ್ಅಪ್ ಮಾಡ್ಕೋತಾ ಇದ್ದೆ. ಏ, ನನ್ ಸಾರಿ ಹೇಗಿದ್ಯಾ? ಸೋ ನೈಸ್, ಸೂಪರ್ ಕಣೆ. ಸಾಕ್ ನೀನ್ ಮಾಡ್ಕೊಂಡಿದ್ದು, ನಾನ್ ಮಾಡ್ಕೋತೀನಿ. ಸರಿ. ಹೇಯ್, ಜಾಸ್ತಿ ಕನ್ನಡಿ ನೋಡ್ಬೇಡ್ವೆ, ಕನ್ನಡಿನೇ ಒಡ್ದೋಗುತ್ತೆ ಆಮೇಲೆ. ಏನಾಯ್ತೆ? ಎಷ್ಟು ಧೈರ್ಯ ನಿಂಗೆ? ಸಾರಿ ಮೇಡಮ್, ನಾನಲ್ಲ, ಅವನು. ಹ್ಮ್, ಅಪ್ಪ ಕುಡ್ಕ, ಮಗ ಕೊಳ್ಕ, ಇಂಥವ್ರಿಗೆ ಕೊಬ್ಬು ಜಾಸ್ತಿ. ಇನ್ನೊಂದ್ಸಲ ಗೇಟ್ ಒಳಗಡೆ ಬಂದ್ರೆ ಏನೋ ಮುಖ ನೋಡ್ತಾ ಇದ್ಯಾ? ಹೋಗೋ ಆಚೆ. ರಾಣಿ ನಡಿಯ, ಬೇಗ ಲೇಟಾಯ್ತು. ಹೇಗ್ ಹೊಡ್ತಿದಾರೆ? ನೀನ್ ಯಾಕಪ್ಪ ಅವ್ರ ಮನೆ ಹತ್ರ ಹೋದೆ? ನಾವ್ ಆಡ್ಬೇಕಾದ್ರೆ ಬಾಲ್ ಅವ್ರ ಮನೆ ಗೋಡೆಗ್ ಬಿದ್ದು ಬಲ್ಬ್ ಹೊಡೆದೋಯ್ತಮ್ಮ, ಅದಕ್ಕೆ. ಅಮ್ಮ, ನೋವಾಗ್ತಿದೆ. ಅವ್ರು ಹೊಡೆದಿದ್ದಕ್ಕೆ ಬೇಜಾರಾಯ್ತೇನೋ? ಅವ್ರು ಹೊಡೆದಿದ್ದಕ್ಕೆ ಬೇಜಾರಿಲ್ಲಮ್ಮ, ಆದ್ರೆ ನನ್ಗೂ ಮತ್ತೆ ನನ್ನ ಫ್ರೆಂಡ್ಸ್ಗೂ ಕೊಳಕ ಅನ್ಬಿಟ್ರು. ಯಾರಂತೆ ಕೊಳಕ್ರು? ಊರಲ್ಲಿರೋ ಕೊಳಕೆಲ್ಲ ನಾವ್ ತೆಗಿದೇ ಇದ್ದಿದ್ರೆ ಈ ಸಮಾಜನೇ ಕೊಳಕಾಗ್ ಹೋಗ್ತಿತ್ತು. ಮತ್ ಯಾಕಮ್ಮ ಅವ್ರು ನಮ್ಮನ್ ಒಂಥರ ನೋಡ್ತಾರೆ? ಅದಕ್ಕೆಲ್ಲ ನಾವ್ ತಲೆ ಕೆಡ್ಸ್ಕೋಬಾರ್ದು ಕಂದ. ಜೀವನದಲ್ಲಿ ಮುಂದೆ ಬರ್ಬೇಕು ಅಂದ್ರೆ ಇಂಥ ಅವಮಾನಗಳನ್ನೆಲ್ಲ ನಾವು ಸಹಿಸ್ಲೇಬೇಕು. ಆ ದೇವ್ರು ಕೂಡ ನೋಡೋದು ನಮ್ಮ ಮನ್ಸನ್ ಮಾತ್ರ, ಅದೊಂದಿದ್ರೆ ಸಾಕು ನಮ್ಗೆ. ಕಸ ಅಲ್ಲ, ಕಸ ಹಾಕೋದ್ ನೀವು, ನನ್ ತಲೆ ತಿನ್ಬೇಡಿ, ನನ್ ತಲೆ ತಿನ್ಬೇಡಿ ನೀವು. ಮತ್ತೆ ಅಲ್ಲಿ ಜನಗಳನ್ನ ಕಳ್ಸಾಯ್ತಾನೋ? ಕೆಲ್ಸ ಆಗ್ಲೇ ಶುರು ಮಾಡ್ಕೊಂಡಿರೋರು ಏನ? ವರ್ಷದ 365 ದಿನ ಹಿಂಗೆ ಬಡ್ಕತಾ ಇರೀ ನೀವು. ಒಂದಿನ ಮದುವೆ, ಒಂದಿನ ಶ್ರೀಮಂತ, ಒಂದಿನ ತಿಥಿ, ಬರೀ ಇದೇ ಆಗೋಯ್ತು ನಿಮ್ಗೆ. ಬೇಕಾಬಿಟ್ಟು ಬೇಯಿಸ್ತೀರಾ, ದುಡ್ಡಿನ ಬೆಲೆ ಗೊತ್ತಿದ್ರೆ ತಾನೇ ತಿಂದು ತಿಂದು ಅಲ್ಲಿ ತಂದು ಬಿಸಾಕ್ತೀರಾ ನೀವು? ಏ, ನಾವೇನ್ ಕಸ ತೆಗೋದಿಕ್ಕೆ ಹುಟ್ಟಿದ್ವಿ ಅನ್ಕೊಂಡಿದ್ದೀರಾ? ಮತ್ತೆ ಏ, ಕಸ ಹಾಕಕ್ಕೆ ಹುಟ್ಟಿರೋದು ನೀವು. ಇಕ್ರಿ ಫೋನು, ನನ್ ತವ ಹಾರಾಡ್ಬೇಡ್ರಿ ಅಷ್ಟೇ. ಆಮೇಲೆ ಡ್ಯಾಡಿ, ಎಲ್ಲಿದ್ದೀರ ನೀವು? ನನಗ್ ಫೋನ್ ಮೇಲೆ ಫೋನ್ ಮಾಡಿ ತಲೆ ತಿಂತವ್ರೆ. ಅವೆಲ್ಲ ಬೇಡ. ಇನ್ ಹತ್ತು ನಿಮಿಷದಲ್ಲಿ ನೀವೆಲ್ಲ ಸ್ಪಾಟ್ ಅಲ್ಲಿ ಇರ್ಬೇಕು. ಜಲ್ದಿ. ನಿಂದೇನ? ಬಾಯ್ ಡ್ಯಾಡಿ. ಲೋ, ನಮ್ಗೆ ಇತ್ತೀಚೆಗೆ ವ್ಯಾಲ್ಯೂನೇ ಇಲ್ಲ ಕಣೋ. ಆ ಇಂಗ್ಲಿಷ್ ಮೀಡಿಯಂ ಅವರಿಗೆ ಏನಾದ್ರು ಮಾಡ್ಲೇಬೇಕು. ಹೌದು, ಶಾಲೆ ಶುರುವಾಗಿ 4 ತಿಂಗಳಾಯ್ತು, ನಮ್ ಗ್ಯಾಂಗ್ಗೆ ಯಾರು ಎದುರ್ತಾನೆ ಇಲ್ಲ. ಹೌದು ಹೌದು. ನೀವ್ ಶಾಲೆಗೆ ಹೋಗೋದು ಓದಕ್ಕ ಇಲ್ಲ ಜಗಳ ಮಾಡೋಕ?
ತಪ್ಪಾಯ್ತು ಮೇಡಮ್, ಇನ್ಮೇಲೆ ಜಗಳ ಮಾಡಲ್ಲ. ರೈಟ್ ಹೇಳೆ. ಐ, ನಮ್ಗೆ ಸ್ಕೂಲಲ್ಲಿ ಬಹಳ ಜನ ಟೀಚರ್ಸ್ ಇದಾರೆ, ನೀನೇನ್ ಪಾಠ ಹೇಳ್ಬೇಕಾಗಿಲ್ಲ. ಈ ಹುಡುಗಿರ ಜೊತೆ ಬರ್ಲೇಬಾರ್ದು ಕಣೋ, ಜನರಲ್ ನಾಲೆಜೇ ಇಲ್ಲ. ಲೈಫ್ ಅಲ್ಲಿ ಮುಂದೆ ಬರ್ರೆ, ತೂ ಹಾಳಾಗೋಗಿ. ಅಲ್ಲಿ ನೋಡ್ರು. ಮಾಡ್ತೀನಿ ಅವ್ರಿಗೆ. ಯಾರು ಕಾಣಿಸ್ತಾನೆ ಇಲ್ಲ. ಆ ತರ್ಲೆಗಳ ಜೊತೆ ನಾನು ಹೋಗಲ್ಲ. ಯಾಕೆ, ಏನಾಯ್ತು? ಅವ್ರ ಜೊತೆ ಹೋದ್ರೆ ನನ್ ಡಾಕ್ಟರ್ ಆಗೋದು ಹೇಗೆ? ಯಾಕೋ ಹಿಂಗಂತೀಯ? ಅದೇನೋ ಅಕ್ಕ, ನನ್ ಲೆವೆಲ್ಗೆ ಅವ್ರ ಮ್ಯಾಚೇ ಆಗಲ್ಲ. ಹೌದೌದು, ನಿನ್ ಲೆವೆಲ್ಗೆ ಅವ್ರ ಮ್ಯಾಚೇ ಆಗಲ್ಲ. ಏ ಶೈಲು, ಏನೋ ಪಾರ್ಸೆಲ್ ಬಿದ್ದಂಗಿದೆ ಅಕ್ಕ, ಅದನ್ನ ಮುಟ್ಬಿಡಿ. ಯಾಕೆ? ಬಸವಣ್ಣ ಏನಂದಿದ್ದಾರೆ ಗೊತ್ತಾ? ಏನಂದ್ರು? ಪರಾರ ವಸ್ತುವಿನ ಹಂಗೆ ಯಾಕೆ? ಶೈಲು, ನೀನ ಈ ಮಾತಾಡ್ತಾ ಇರೋದು ಏನಪ್ಪ? ಇಷ್ಟೊಂದ್ ಬದಲಾವಣೆ? ಬದಲಾವಣೆನೂ ಇಲ್ಲ, ಬದನೆಕಾಯಿ ಇಲ್ಲ. ಎಲ್ಲಾ ತ್ರಿಮೂರ್ತಿಗಳ ಕಿತಾಪತಿನೇ ಇರ್ಬೇಕು. ಸರಿ, ನಾನಿನ್ ಬರ್ತೀನಿ, ನೀನ್ ಸ್ಕೂಲಿಗೆ ಹೋಗು. Hey, you fool! ಹತ್ರದಲ್ಲಿ ಯಾರು ಕಾಣಿಸ್ತಿಲ್ಲ. ಅದಲ್ಲೇನಿದೆ ಅಂತ ನೋಡೋಣ ಬಾ. ಐ ಸಾಫ, ನಾನ್ ಕಣ ನೋಡಿದ್ದು. ಸ್ಟಾಪ್ ಇಟ್. ಓಕೆ, ಫಸ್ಟ್ ಅದ್ರೊಳಗೆ ಏನಿದೆ ಅಂತ ನೋಡೋಣ, ಆಮೇಲೆ ಡಿಸೈಡ್ ಮಾಡೋಣ. ಲುಕ್ ಬಾಯ್ಸ್, ಬಾಕ್ಸ್ ನ ಫಸ್ಟ್ ನೋಡ್ರೆ ನಾನು, 50 ನನ್ಗೆ, ಆಮೇಲೆ 50-50 ನಿಮ್ಗೆ. ಓಕೆ, ಹೇ 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 ಹೇ
ಅಲ್ಲಿ ನಿಮ್ ಫ್ರೆಂಡ್ ಯಾರನ್ನ ಯಾರೋ ಓಡಿಸ್ಕೊಂಡು ಹೋಗ್ತಾ ಇದ್ದಾನೆ. ಏನಾಯ್ತು? ಅಲ್ಲೇ ಬನ್ನಿ ತೋರಿಸ್ತೀನಿ. ಏ ನಿಲ್ಸಿ ನಿಲ್ಸಿ ನಿಲ್ಸಿ, ಕಮ್ ಕಮ್ ಲೆಟ್ಸ್ ಗೋ, ಬನ್ನಿ ಬನ್ನಿ ಲೆಟ್ಸ್ ಗೋ, ಬನ್ನಿ 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 ಬೇಗ ಬನ್ನಿ. ಏ ಇರೋ, ನಾನು ಬರ್ತೀನಿ. ಸಂಜು, ಡೋಂಟ್ ವರಿ, ಹೆದರಬೇಡ, ಇವನೇ ನಿನ್ನನ್ನು ಕಾಪಾಡಿದ್ದು. ಹೆದರಬೇಡ, ಹುಚ್ಚ ಹೊರಟೋದ. ಥ್ಯಾಂಕ್ಸ್. ನನ್ನ ಹೆಸರು ಸಂಜಯ್, ಇವರೆಲ್ಲ ನನ್ನ ಫ್ರೆಂಡ್ಸ್. ಮಿಲಿಟಾ, ಪ್ರಜ್ವಲ್, ರೋಷನ್, ಮಹಾಲಸ, ಜನನಿ, ಮೇಧಾ. ನನ್ನ ಹೆಸರು ಮಂಜುನಾಥ್, ಇವರೆಲ್ಲ ನನ್ನ ಫ್ರೆಂಡ್ಸ್. ಶೈಲು, ಗಣಪ, ಕಿಚ್ಚ, ಸುಮಾ, ವಿಭಾ, ಲಕ್ಷ್ಮಿ. ನೀವು ನೋ ಟೆನ್ಷನ್ ಮಾಡ್ಕೊಂಬಿಡಿ, ಇದು ನಮ್ಮ ಏರಿಯಾ, ನಿಮ್ ಜೊತೆ ನಾವಿದ್ದೇವೆ. ಇಲ್ಲಪ್ಪ, ನಾವು ನೋ ಟೆನ್ಷನ್ ಮಾಡ್ಕೊಳ್ಳಲ್ಲ, ನೀವು ಡೋಂಟ್ ವೆರಿ ಮಾಡ್ಕೊಂಬಿಡಿ. ಅದೆಲ್ಲ ಸರಿ, ನಾನು ಇವಾಗ ಎಲ್ಲಿದ್ದೀನಿ? ಸರಿಯಾದ ಜಾಗದಲ್ಲೇ ಇದ್ದೀಯ. ಯು ಆರ್ ಇನ್ ರೈಟ್ ಪ್ಲೇಸ್ ಇನ್ ರೈಟ್ ಟೈಮ್ ವಿತ್ ರೈಟ್ ಪೀಪಲ್. ನನ್ನ ಆಸ್ಥಾನಕ್ಕೆ ಮಕ್ಕಳ ಸೈನ್ಯನೇ ಬಂದ್ಬಿಟ್ಟಿದೆ. ಯಾಕೆ ಎಲ್ರು ಕಣ್ ಕಣ್ ಬಿಟ್ಟು ಮೇಲ್ ನೋಡ್ತಾ ಇದ್ದೀರಾ? ಯಾರು ಹೆದರಬೇಡಿ, ಇವರು ನಮ್ಮ ಪ್ರೊಫೆಸರ್ ತಾತ, ನಮ್ಮ ಪ್ರೀತಿಯ ತಾತ. ಈ ಭೂಮಿ ಮೇಲಿರುವುದನ್ನೇ ಇನ್ನೂ ಸರಿಯಾಗಿ ನೋಡಿಲ್ಲ, ಇನ್ನು ಆಕಾಶ ಏನ್ ನೋಡ್ತೀರಾ? ತಾತ, ಇದೇನಾ ನಿಮ್ಮನೆ? ಮನೆ ಅಲ್ಲಮ್ಮ, ಇದು ಸ್ವರ್ಗ, ಸ್ವರ್ಗ, ನನ್ನ ಸ್ವರ್ಗ. ಏನಪ್ಪ ಸುಸ್ತು ಕಡಿಮೆ ಆಯ್ತಾ? ತಾತ, ಇವ್ನ ಯಾರು ಗೊತ್ತಾ? ನಮ್ ಕಾಂಟ್ರಾಕ್ಟರ್ ಇದ್ರಲ್ಲ, ಅವ್ರ ಮಗ, ಒಳ್ಳೆ ದುಡ್ಡಿರೋರು. ಜೀವನದಲ್ಲಿ ದುಡ್ಡು ಬೇಕು ನಿಜ.
ಆದ್ರೆ ದುಡ್ಡೇ ಜೀವನ ಆಗಬಾರ್ದಲ್ಲೋ. ತಾತ, ಹಾಗಾದ್ರೆ ನಿಮ್ ಹತ್ರ ದುಡ್ಡೇ ಇಲ್ವಾ? ಏ ರಾಜಕುಮಾರ, ಎಲ್ಲ ಕೆಲ್ಸನೂ ದುಡ್ಡಿಂದಾಗಲ್ಲಪ್ಪ. ಈಗ ನಿಮ್ ಸಂಜುನ ಕಾಪಾಡಿದ್ದು ನಿಮ್ ಹಣ ಅಲ್ಲ, ಈ ಮಕ್ಕಳ ಗುಣ. ಗುಣ ಮತ್ಯಾಕ್ ತಾತ ಶ್ರೀಮಂತರು ಬಡವರು ಅಂತ ಭೇದ ಭಾವ ಮಾಡೋದು? ಅಯ್ಯೋ, ಈ ಭೇದ ಭಾವ, ಜಾತಿ ಗೀತಿ, ಮೇಲು ಕೀಳು ಎಲ್ಲ ಮಾಡಿರೋದು ಈ ಮನುಷ್ಯರು. ಪಾಪ ಆ ದೇವರಿಗೆ ಮ್ಯಾಟ್ರೇ ಗೊತ್ತಿಲ್ಲ. ಹಾಗಾದ್ರೆ ನಿಮ್ಗೆ ಜಾತಿನೇ ಇಲ್ವಾ? ಜಾತಿ ಈ ಫ್ಯಾನ್ ಅಲ್ಲಿ ರೆಕ್ಕೆ ಎಷ್ಟಿದೆ? ಹ, ಬಣ್ಣ ಎಷ್ಟಿದೆ? ಓಕೆ ಓಕೆ. ಚೆನ್ನಾಗಿ ಗಾಳಿ ಬರ್ತಾ ಇದೆಯಾ? ಓಕೆ, ಹಾಗಾದ್ರೆ ಈಗ ಹೇಳಿ, ಈ ಗಾಳಿ ಯಾವ ಬಣ್ಣದ ರೆಕ್ಕೆಯಿಂದ ಬರ್ತಾ ಇದೆ? ಎಕ್ಸಾಕ್ಟ್ಲಿ, ಬೆಳಕು ಕೊಡೋ ಸೂರ್ಯ ನಮ್ಮ ಹತ್ರ ಜಾತಿ ಕೇಳಲ್ಲ, ಉಸಿರು ಕಾಯೋ ಗಾಳಿ ನಮ್ ಜಾತಿ ಕೇಳಲ್ಲ, ಜೀವ ಉಳಿಸೋ ನೀರು ಅದು ಜಾತಿ ಕೇಳಲ್ಲ. ಇಷ್ಟೇ ಯಾಕ್ರೋ? ನೀವು ನಿಂತಿದ್ದೀರಲ್ಲ ಈ ಭೂಮಿ, ನಿಮ್ಮ ಹತ್ರ ಜಾತಿ ಕೇಳಲ್ಲಪ್ಪ. ಆಫ್ಟರ್ ಆಲ್ ನಿನ್ನೆ ಮೊನ್ನೆ ಹುಟ್ಟಿ ಇವತ್ ಬದುಕಿ ನಾಳೆ ಸಾಯೋ ಈ ಮನುಷ್ಯರಿಗೆ ಜಾತಿ ಅಂತೆ? ಜಾತಿ ಯಾಕ್ರೋ ಜಾತಿ ಗೀತಿ ಅಂತ ಮಾತಾಡಿ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ? ಈ ತರ ಒಗ್ಗಟ್ಟಾಗಿದ್ರೆ ಯಾರು ಏನು ಮಾಡಕ್ಕಾಗಲ್ಲ ನಿಮ್ನ. ಹೋಗ್ರೋ, ಈ ಪ್ರಪಂಚಾನೆ ನಿಮ್ದು ಕಂಡ್ರೋ, ಹೋಗ್ರೋ, ಎಂಜಾಯ್ ಮಾಡ್ರಿ. ಕುಂದು ದೋಣಿ ಸಿಕ್ಕರೆ ಹತ್ತಿಯಂತೆ ಹಾರೋ ಕಂತಾರಕ್ಕೆ ಇದ್ದರೆ ಎಲ್ಲಾನ ಗೆಲ್ಲೋದಕ್ಕೆ ನಾವು ಸಿದ್ಧರೆ. ಹತ್ತಿಯಂತೆ ಹಾರೋ ಕಂತಾರಕ್ಕೆ ಇದ್ದರೆ ಎಲ್ಲಾನ ಗೆಲ್ಲೋದಕ್ಕೆ.
ಮೈಮಿಗೆ ಹಾರುವಂತ ಚಿಟ್ಟಿಗೆ ಕಲ್ಲರ್ ಕಲ್ಲರ್ ಬಟ್ಟೆ ಕೊಟ್ಟರು. ಅಂಕೆ ಶಂಕೆ ಇಲ್ಲದೆ ಓಡುವಂತ ಜಿಂಕೆಯ ಮೈಯ ಮೇಲೆ ಚುಕ್ಕಿ ಇಟ್ಟರು. ನೀಲಿ ಬಾನ ಸೂರೆಗೆ ತಾರೆಗಳ ಅಂಟಿಸಿ ಚಂದಿರನ ತೂಗು ಬಿಟ್ಟರು. ಹಗಲಿನಲ್ಲಿ ಬೆಳಗುವ ರಾತ್ರಿ ಪೂರ್ತಿ ಮಲಗುವ ಸೂರ್ಯನನ್ನು ಗಿಫ್ಟ್ ಕೊಟ್ಟರು. ಎಲ್ಲ ಬಲ್ಲೆ ಎನ್ನುವ ಭೂಮಿ ಮೇಲೆ ಮಾನವ ತಾನು ಬಾರಿ ಫಾಸ್ಟ್ ಅಂದನು. ಇಂತಹವರು ಪ್ರಶ್ನೆಗೆ ಸಿಗದೇ ಇರಲು ಉತ್ತರ ಸೃಷ್ಟಿ ಮುಂದೆ ವೇಸ್ಟ್ ಆದನು. ಆಕಾಶ ಹತ್ತಕ್ಕೊಂದು ಏಣಿ ಸಿಕ್ಕರೆ ಭೂಮಿನ ಸುತ್ತಕ್ಕೊಂದು ದೋಣಿ ಸಿಕ್ಕರೆ ಹತ್ತಿಯಂತೆ ಹಾರೋ ಕಂತಾರಕ್ಕೆ ಇದ್ದರೆ ಮಂಜು ಸ್ಕೂಲ್ ಸ್ಟಾರ್ಟ್ ಆಗ 5 ತಿಂಗಳಾಯ್ತು. ದಿನ ಹೋಗಿದೆ ಗೊತ್ತಾಗ್ಲಿಲ್ಲ ಅಲ್ವಾ? ನಮ್ ಜೊತೆ ಸೇರಿದ್ರೆ ಹಂಗೇನೆ. ಏನ್ ಮಂಜು, ದಿನಾಗ್ಲೇನಾದ್ರೂ ಮಾಡ್ತಾನೆ ಇರ್ತೀಯ? ಬಸವಣ್ಣನ ಹೇಳಿಲ್ವೇನೋ ಕಾಯಕವೇ ಕೈಲಾಸ ಅಂತ, ಅದಕ್ಕೆ ಕಣೋ. ಸಲಾಂ ಕಕ್ಕ. ಏನ್ ಮಂಜು, ನಮ್ದು ಅಂಗಡಿ ಕಡೆಗೆ ನಿಂದು ಖಯಾಲಿಗೆ ಇಲ್ಲ? ಇಲ್ಲ ಕಾಕ, ಸ್ಕೂಲ್ ಶುರು ಆಗಿ 5-6 ತಿಂಗಳಾಯ್ತಲ್ವಾ, ಗುಜರಿ ಹತ್ತೋಕ್ ಟೈಮೇ ಇಲ್ಲ. ದೊಡ್ಡವ್ರದ್ದು ಮಕ್ಕಳದು ಫ್ರೆಂಡ್ಶಿಪ್ಗೆ ಮಾಡಿದೀಯಾ? ನಾವೆಲ್ಲ ಎಲ್ಲಿ ಕಣ್ಣಿಗೆ ಕಾಣಿಸ್ತೀವಿ. ನಿನ್ನನ್ ಮರೆಯಕ್ಕಾಗುತ್ತಾ ಕಾಕ? ಸರಿ ಸರಿ ಸರಿ. ಏ ಮಂಜು, ಈ ಊರಲ್ಲಿರೋರೆಲ್ಲ ನಿನ್ ಫ್ರೆಂಡ್ಸಾ? ಏ ಹಂಗೇನಿಲ್ಲ ಕಣೋ, ನಮಗ್ ರಜಾ ಇದ್ದಾಗ ಗುಜರಿ ಎತ್ತಿ ಈ ಕಾಕ ಅಂಗಡಿಗೆ ಮಾರೋದು. ಸ್ವಲ್ಪ ಜಾಸ್ತಿ ಕಾಸು ಕೊಡ್ತಾರೆ, ತುಂಬಾ ಒಳ್ಳೆಯವ್ರು ಇವರು. ಏಯ್ ಏನಾಯ್ತು? ಏ ಮಂಜು, ನಂಗೂ ನಿನ್ ತರ ಇರ್ಬೇಕು ಅಂತ ಆಸೆ ಕಣೋ. ಮಂಜು, ಏನೋ ಇದು? ಅಷ್ಟು ಗೊತ್ತಾಗ್ಲಿಲ್ವೇನೋ. ಇದು ನಾನು, ಇದು ನೀನು. ಏನು ಮಹಾರಾಜರು, ಬಹಳ ಖುಷಿಯಾಗಿದ್ದೀರಾ? ಏನ್ ವಿಷಯ? ಆಕಾಶ ನತ್ತಕ್ಕೊಂದು ಏಣಿ ಸಿಕ್ಕರೆ ಹಾಡ್ ಬೇರೆ ಬರುತ್ತೆ. ನಾನು ನೋಡ್ತಾ ಇದ್ದೀನಿ, ಇತ್ತೀಚೆಗಂತೂ ಬಹಳ ಬದಲಾವಣೆ ಕಾಣ್ತಾ ಇದೆ. ಅದೆಲ್ಲ ಇರ್ಲಿ ರಂಗಣ್ಣ, ಮೊದ್ಲು ತಿಂಡಿ ಕೊಡಿ ರಂಗಣ್ಣ, ಹೊಟ್ಟೆ ಚುರ್ರ ಅಂತ ಇದೆ. ಸರಿನಪ್ಪ, ಕೊಡ್ತೀನಿ. ಒಂದ್ ನಿಮಿಷ ತಡ್ಕೋ. ಹೊಟ್ಟೆ ಚುರುಗುಟ್ಟೈತೆ, ರಾಗಿ ಮುದ್ದೆ ಉಣ್ಣೋ ಹೊತ್ತು ಬೆಳ್ಳಿ ಮೂಡಿತೋ, ಕೋಳಿ ಕೂಗಿತೋ. ಇವತ್ತು ಶಾಲೆಲೇನಾದ್ರೂ ವಿಶೇಷ ಇತ್ತ ಮಗ? ಏನಿಲ್ಲ ರಂಗಣ್ಣ. ಅದ್ ಸರಿ, ನೀವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಿಮ್ ಫ್ರೆಂಡ್ಸ್ ಇದ್ರ? ಅಯ್ಯೋ ಬಿಡು, ಊರಲ್ಲಿರೋರೆಲ್ಲ ನನ್ನ ಫ್ರೆಂಡ್ಸೇ, ನಾನೇ ಅವ್ರಿಗೆ ಲೀಡರು ಮಗ. ಹೌದಾ ರಂಗಣ್ಣ? ಹಾಗಾದ್ರೆ ನೀವು ನಿಮ್ ಹಳ್ಳಿಗೆಲ್ಲ ಫೇಮಸ್ ಅನ್ಸುತ್ತೆ. ಮತ್ತೆ ಹೌದು ಮಗ, ನೋಡೋ ಆ ಜಮಾನಾನೇ ಬೇರೆ. ಈಗ ಎಲ್ ಸಿಗುತ್ತೆ ಆ ಖುಷಿ ಬಿಡು ಮಗ. ನಂಗೂ 5 ಜನ ಒಳ್ಳೆ ಫ್ರೆಂಡ್ಸ್ ಇದಾರೆ ಗೊತ್ತಾ ರಂಗಣ್ಣ? ಗೊತ್ತು ಗೊತ್ತು, ನನಗೂ ಗೊತ್ತು. ಅವಳೆ ಆ ಮೆಲಿಟಾ ಮತ್ತು ಬಳಗ ಅಲ್ವಾ? ಇಲ್ಲ ರಂಗಣ್ಣ, ಅವ್ರು ನಮ್ ಸ್ಕೂಲ್ ಅವರಲ್ಲ, ಕನ್ನಡ ಮೀಡಿಯಂನವರು. ಕನ್ನಡ ಮೀಡಿಯಂನವರ? ಹಾ,
ಮಂಜು, ಗಣಪ, ಲಕ್ಷ್ಮಿ, ಸುಮ, ಕಿಚ್ಚ. ಮಂಜು ಯಾರವನು? ಅದೇ ರಂಗಣ್ಣ, ನಮ್ ತಂದೆ ಹತ್ರ ಕೆಲ್ಸ ಮಾಡ್ತಾರಲ್ಲ ಕೇಶವ ಅಂತ, ಅವ್ರ ಮಗ ರಂಗಣ್ಣ. ಓಹೋ, ಅದಕ್ಕೆ ಈಗ ಇಷ್ಟು ಬದಲಾವಣೆ ಕಾಣ್ತಾ ಇದೆ. ಆಮೇಲೆ ಅವ್ರೆಷ್ಟೊಂದು ಖುಷಿಯಾಗಿರ್ತಾರ ಗೊತ್ತಾ? ಬೆಟ್ಟ ಗುಡ್ಡ ಹತ್ತೋದು, ಕಾಡು ಮೇಡು ಅಲ್ಲಿಯೋದು, ನೀರಲ್ಲಿ ಈಜಾಡೋದು. ಅವ್ರ ಮನೇಲಿ ಅವ್ರ ಬೈಯೋರೇ ಇಲ್ಲ, ಫ್ರೀ ಬರ್ಡ್ಸ್ ಇದ್ದಾಗೆ. ಅಂದ್ರೆ ಅವ್ರ ಕೊಳಗೇರಿನೆಲ್ಲ ಸುತ್ತಾಡ್ಕೊಂಡು ಬಂದಿದೀಯಾ ಅನ್ನು. ಊರಂಗಣ್ಣ, ಆ ಮಂಜು ಅಮ್ಮಗೆ ಮಂಜುನ್ ಕಂಡ್ರೆ ಎಷ್ಟು ಪ್ರೀತಿ ಗೊತ್ತಾ? ಮಗ ನೋಡು, ಅಮ್ಮ ಬಂದ್ರು ಅಂತ ಕಾಣತ್ತೆ. ಅಮ್ಮ, ತಿಂಡಿ ಏನಾರಿದ್ಯಾ ಅಮ್ಮ? ತುಂಬಾ ಹಸಿವಾಗ್ತಿದೆ. ಅದೆಲ್ಲ ತೊಳೆದಿಟ್ಟಿರೋ ಪಾತ್ರೆ ಮಂಜು, ಕೈ ತೊಳಿದೆ ಮುಟ್ಟಬೇಡ. ಏನ್ ಚಿನ್ನದ ಪಾತ್ರೆ, ಮುಟ್ಬಾರ್ದಂತೆ. ಅಲ್ಲೇ ಡಬ್ಬದಲ್ಲಿದೆ ನೋಡು. ಇದೇನೋ ಹೊಸ ವರ್ಸೆ, ಇದನ್ ತಿನ್ನಕ್ ನಿನಗ್ ಚಮಚ ಬೇಕಾ? ಏನ್ ದೊಡ್ಡ ಸಾವುಕಾರನ್ ಮಗ. ಅಮ್ಮ, ನಾನ್ ಸಾವುಕಾರನ್ ಮಗ ಅಲ್ದೆ ಇರ್ಬೋದು, ಆದ್ರೆ ನನ್ ಸ್ನೇಹಿತರೆಲ್ಲ ಸಾವುಕಾರರು ಗೊತ್ತಾ? ದೊಡ್ಡೋರ್ ಮಕ್ಕಳ ಸಹವಾಸ ನಮ್ಮಂತವ್ರಿಗಲ್ಲ ಮಗ, ಹುಷಾರು. ಇಲ್ಲಮ್ಮ, ಅವ್ರಂತವ್ರಲ್ಲ, ಅವ್ರಿಗೊಂಚೂರು ಅಹಂಕಾರ ಇಲ್ಲ. ಏನೋಪ್ಪ, ನೀನ್ ಓದಿ ದೊಡ್ಡೋನಾದ್ಮೇಲೆ ಒಳ್ಳೆ ಕೆಲ್ಸಕ್ ಸೇರ್ಕೊಂಡ್ರೆ ಅಷ್ಟು ಸಾಕ್ ನೋಡ್ ನನ್ಗೆ. ಮನೆ ಬಂತು ಇದೆ ಮನೆ. ಯಾವಾಗ್ಲೂ ಇದ್ದಿದ್ದೆ. ನೀನ್ ತಿನ್ನು ಮಗ, ತಿನ್ಸು ತಿನ್ಸು, ಚೆನ್ನಾಗಿ ತಿನ್ಸು. ಅವನು ನನ್ನ ಮಗ, ಚೆನ್ನಾಗಿ ತಿನ್ಸು. ನೀವು ದುಡ್ದಿದ್ದೆಲ್ಲ ಮನೆಗೆ ತಂದು ಹಾಕ್ತಿದ್ದೀರ್ ನೋಡಿ, ಚೆನ್ನಾಗಿ ತಿನ್ಸಕ್ಕೆ. ಸ್ಟಾಪ್ ಸ್ಟಾಪ್, ನನಗೆ ಈ ಗಾದೆ ಮಾತಿದ್ರೆ ಆಗಲ್ಲ. ಏನಿದ್ರು ಸ್ಟ್ರೈಟ್, ನಂತರ ಸ್ಟ್ರೈಟ್ ಇರಬೇಕು. ಅಲ್ಲ, ನಾನೇನು ಕುಡಿದ್ರೆ ರಸ್ತೆಯಲ್ಲಿ ಬಿದ್ದಿದ್ದೀರಾ? ಏನು ರಸ್ತೆಯಲ್ಲಿ ಬಿದ್ದಿದ್ದೀರಾ? ಇಲ್ಲಂತಾನೆ. ಎಷ್ಟು ನೀಟಾಗಿ ಮನೆ ಬಂದಿದ್ದೀನಿ ನೋಡು. ಇಲ್ಲ, ಚೇರ್ ಇತ್ತಲ್ಲ. ನಿಮ್ದು ಒಂದ್ ಜನ್ಮನ, ಈ ಕುಡಿದು ಮನೆಗೆ ಬರೋದಕ್ಕಿಂತ ರಸ್ತೆಯಲ್ಲಿ ಬಿದ್ದಿದ್ರೇನೆ ಚೆನ್ನಾಗಿರೋದು. ನನ್ನ ಮನೆಗೆ ನಾನೇ ಬರ್ಬೇಡ ಅಂತೀಯಾ? ಮಾಡ್ತೀನಿ ನಿನಗೆ, ನನ್ನ ವ್ಯಾಲ್ಯೂ ಕೊಡ್ತೀನಿ ನಿನಗೆ. ನನ್ನ ಮನೆಗೆ ಬರ್ಬೇಡ ಅಂತೀರೋ ಎಷ್ಟೇ ನಿನಗೆ ಧೈರ್ಯ, ನನ್ನ ಮನೆಗೆ ಬರ್ಬೇಡ ಅಂತ ನೀನು. ಕದ ನಾ ನಿನ್ನ ಅಪ್ಪ ಕಡೋ, ಯಾಕೋ ಬೈತೀಯೋ? ಅಪ್ಪ ಅಮ್ಮ ಏನಪ್ಪ ತಪ್ಪು ಮಾಡಿದ್ದಾರೆ? ಅಮ್ಮನ ಕಣ್ಣಲ್ಲಿ ಯಾಕಪ್ಪ ನೀರ್ ಬರಸ್ತೀಯಾ? ಅಪ್ಪ ಇನ್ ಮುಂದೆ ನೀವು ಕುಡಿಲೇಬಾರ್ದಪ್ಪ, ನನ್ ಮೇಲಾಣೆ. Thank you.
ಅಮ್ಮ ಅಮ್ಮ ಏನು ಮಂಜು? ಪ್ರೀತಿಯ ಮಂಜು, ನನಗೆ ಕುರ್ತು ಚಟನ್ ಬಿಡೋಕೆ ಆಗ್ತಿಲ್ಲ. ನೀನು ಕೊಟ್ಟು ಮಾತನ್ನು ಉಳಿಸ್ಕೊಳ್ಳೋಕೆ ನನ್ನಿಂದ ಸಾಧ್ಯ ಇಲ್ಲ ಕಣೋ. ಇನ್ನು ಮುಂದೆ ನಿನ್ನ ಕಣ್ಣಿಗೆ ನಾನು ಕಾಣಿಸ್ಕೊಳ್ಳೋದು ಇಲ್ಲ, ದಯವಿಟ್ಟು ನನಗೆ ಕ್ಷಮಿಸು. ಮಂಜು ಮಂಜು, ಮಂಜು ಇವತ್ತು ಮಕ್ಕಳ ದಿನಾಚರಣೆ ಅಲ್ವಾ, ಹೋಗೋದಿಲ್ವಾ? ಮೋಡಕ್ಕೂ ಬಿಡಲ್ವಳಪ್ಪ ಯಾವನಪ್ಪ. ಏನಂದ? ಅಣ್ಣ ಅಣ್ಣ, ನಮಸ್ಕಾರ ಅಣ್ಣ, ನಮಸ್ಕಾರ ಅಣ್ಣ. ಏನ್ ನಮಸ್ಕಾರ? ಒಂದೇ ಸ್ಪೀಕರ್ ಇಂದ ನಮಸ್ಕಾರ ಬರ್ತಾ ಇದೆ. ಅವನಲ್ಲಿ ಕೇಶವ ಅಣ್ಣ, ಅವನ ಎಸ್ಕೇಪ್ ಅಣ್ಣ. ಎಲ್ಲೋ ಎಲ್ಲೋದಾ ಎಸ್ಕೇಪಾ? ಹೇ, ಎಲ್ಲೋ ಎಸ್ಕೇಪ್ ಆಗ್ತಾನ. ಅವನು ಟ್ಯಾಂಕ್ ಫುಲ್ ಮಾಡ್ಕೊಂಡು ಯಾವ್ದಾದ್ರು ಚರಂಡಿಲಿ ಪಾರ್ಕ್ ಮಾಡಿರ್ಬೇಕು ಅಷ್ಟೇ. ಅವನ್ ಮನೆ ಹತ್ರ ಹೋಗಿದ್ದೆ, ರಾತ್ರಿ ಪೂರ್ತಿ ಗಂಡ ಹೆಂಡತಿಗೆ ಜಗಳ ಅಂತೆ. ಆಸಾಮಿ ನೋಡಿದ್ರೆ ಬೆಳಿಗ್ಗೆ ನಾಪತ್ತೆ. ಲವರ್ ತರ ಲೆಟರ್ ಬೇರೆ ಬರೆದಿಟ್ಟಿದ್ದೇನೆ ಮನೆಗೆ ಬರಲ್ವಂತೆ. ಅಯ್ಯೋ, ಎಲ್ಲೋ ಎಲ್ಲೋದವನು. ಅಯ್ಯೋ, ನಿನ್ನ 50,000 ಕಣೋ, ಎಲ್ಲ ಹಾಳಾಗೋದ ಅವನು. ಯಾರು ಕೊಡ್ತಾರೆ? ಅವನ್ ತಾತ ಕೊಡ್ತಾನೇನು? ಅಯ್ಯೋ, 50,000 ಕತೆ ಬಿಡೋಣ. ದಿನ ಒಬ್ಬೊಬ್ಬರಿನ ಕೆಲಸ ಬಿಡ್ತಾ ಇದ್ರೆ ಕತ್ರಿ ಬಿಡುತ್ತೆ ನಿಮ್ ಕಾಂಡ್ರಕ್ಕೆ. ಅಯ್ಯೋ, ಈಗ ಏನ್ ಮಾಡ್ಲಪ್ಪ? ಏನಾದ್ರೂ ಒಂದ್ ಐಡಿಯಾ ಕೊಡ್ಲ ನೀನು. ಆ ಕೇಶುನ್ ಮಗ ಮಂಜು ಮತ್ತೆ ಅವನ್ ಹುಡುಗರಿದ್ರಲ್ಲ. ಅಯ್ಯೋ ಅಣ್ಣ, ಆ ಹುಡುಗರ ಸ್ಕೂಲ್ಗೆ ಹೋಗ್ತಾರಣ್ಣ. ಅವರು ಅವ್ರೆಲ್ಲಿ ಸಿಗ್ತಾರೆ ಕೆಲ್ಸಕ್ಕೆ? ಮಗ ಸ್ಕೂಲ್ ಹೋಗ್ತಾರಣ್ಣ. ನಿನ್ನ ಇಲ್ಕಡೋ, ಸಂಜೆ ಫಂಕ್ಷನ್ ಮುಗಿಸ್ಕೊಂಡು ಬರ್ತೀನಿ ನಾನು. ಹ್ಮ್, ಇದೆ, ನಾವಿವತ್ತು ಅವ್ರ ಅಡ್ಡಕ್ಕೆ ಹೋಗಿ ರೈಡ್ ಮಾಡ್ಬಿಡೋಣ. ಸ್ವಾಗತ. ಮಕ್ಕಳ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿಗಳಿಗೆ ಸುಸ್ವಾಗತ. ಈಗ ನಮ್ಮ ಮುಖ್ಯೋಪಾಧ್ಯಾಯರಿಂದ ಪ್ರಾಸ್ತಾವಿಕ ಭಾಷಣ. ನಮಸ್ಕಾರ. ಇವತ್ತು 14 ನವೆಂಬರ್ ಮಕ್ಕಳ ದಿನಾಚರಣೆ. ಈ ದಿನವನ್ನ ನಿಮ್ಮೆಲ್ಲರ ದಿನವನ್ನಾಗಿ ನಾವು ಆಚರಿಸ್ತಾ ಇರುವಂತಹ ಸುಸಂದರ್ಭ. ಈ ಸಂದರ್ಭದಲ್ಲಿ ನಮ್ಮ ಊರಿನ ಗಣ್ಯ ವ್ಯಕ್ತಿ ಅನ್ನದಾತ, ಅನ್ನದಾತ ಸುಖೀಭವ ಅನ್ನುವಂಥದ್ದನ್ನು ಯಾರಿಗೆ ಅನ್ವಯಿಸಿ ಹೇಳಬಹುದೋ ಅಂತಹ ಉದಾತ್ತ ವ್ಯಕ್ತಿತ್ವದ ನಮ್ಮೂರಿನ ಗುತ್ತಿಗೆದಾರ, ಅನಾಥ ಮಕ್ಕಳ ಸೇವಕ, ಧರ್ಮರತ್ನಾಕರ, ದಾನಶೂರ ಕರ್ಣ ಅಂತಾನೆ ಬಿರುದಾಂಕಿತರಾದಂತಹ ಶ್ರೀಯುತ ಮಾಧವ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರಿಗೆ ನಿಮ್ಮ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ನಮ್ಮೆಲ್ಲರ ಪ್ರೀತಿಯ ದ್ಯೋತಕವಾಗಿ ಈ ಹೂಹಾರವನ್ನ ನಾನು ಅತ್ಯಂತ ಗೌರವದಿಂದ ನಮ್ಮ ಮುಖ್ಯ ಅತಿಥಿಗಳಿಗೆ ಬಹಳ ಪ್ರೀತಿಯಿಂದ ಸಮರ್ಪಿಸ್ತಾ ಇದ್ದೇನೆ. ಮಕ್ಕಳೇ, ಇಂದಿನ ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಮುಂದೆ ನಾವು ಮನೋರಂಜನಾ ಕಾರ್ಯಕ್ರಮಕ್ಕೆ ಸಜ್ಜಾಗ್ತಾ ಇದ್ದೇವೆ.
ಮಂಜು, ಮಂಜು, ಏನಾಯ್ತಪ್ಪ? ಯಾಕೋ ಹೀಗಿದ್ಯಾ? ಅಳ್ತಾ ಇದ್ಯಾ? ಯಾರ ಜೊತೆ ಆದ್ರೂ ಗಲಾಟೆ ಆಯ್ತಾ? ಆ, ಮೈ ಹುಷಾರಿಲ್ವಾ? ಏನು ಇಲ್ವಾ, ಏನಾಯ್ತು ಅಂತ ಹೇಳು. ಟೀಚರ್, ನಾ ಹಾಡಲ್ಲ. ಯಾಕೆ ಹಾಡಲ್ಲ? ಅಪ್ಪ ಮನೆ ಬಿಟ್ಟು ಹೋಗಿದ್ದಾರೆ, ಅಮ್ಮ ಅಳ್ತಿದ್ದಾರೆ. ನೋಡಪ್ಪ, ಸಮಸ್ಯೆಗಳು ಜೀವನದಲ್ಲಿ ಇದ್ದಿದ್ದೆ, ಎಲ್ಲ ಸರಿ ಹೋಗುತ್ತೆ, ದೇವ್ರಿದ್ದಾನೆ. ನೀನೇನು ಹೆದರ್ಕೊಳ್ಬೇಡ, ಸರಿನಾ? ನೀನ್ ಹಾಡ್ ಹಾಡ್ಬೇಕು. ಪ್ರತಿ ಸಲಾನು ನೀನು ಮಕ್ಕಳ ದಿನಾಚರಣೆಗೆ ಹಾಡ್ ಹಾಡ್ತಿದ್ದಲ್ಲ, ನಿನ್ ಹಾಡು ಅಂದ್ರೆ ನಮ್ಗೆ, ನಿನ್ ಫ್ರೆಂಡ್ಸ್ಗೆಲ್ಲ ತುಂಬಾ ಇಷ್ಟ. ಈ ಬಾರಿ ಅಮ್ಮನ್ ಬಗ್ಗೆ ಹಾಡ್ತೀಯಾ? ಗುಡ್ ಬಾಯ್, ಬಾಯಿಗ ಹೀಗೆ ಮಂಕ ಕೂರ್ಬಾರ್ದು, ಧೈರ್ಯದಿಂದ ಇರ್ಬೇಕು, ಸರಿನಾ? ಚೆನ್ನಾಗ್ ಹಾಡ್ಬೇಕು. ಮಕ್ಕಳೇ, ನಮ್ಮ ಶಾಲೆಯ ವನ ಸುಮ ಅಂತಾನೆ ಕರೆಸಿಕೊಂಡವ, ನಮ್ಮ ಶಾಲೆಯ ಕಲಾನಿಧಿ, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಂಜುನಾಥನಿಂದ ಈಗ ಒಂದು ಹಾಡು. ಕನಸನು ಕಾಣೋ ಕಂಗಳು, ಬೆಳಕಿನ ದಾರಿ ಕರೆ
ಶಾಬಾಶ್ ಮಂಜು, ಶಾಬಾಷ್. ನಮ್ಮ ಮಂಜು ಭಾವಕ್ಕೆ ಜೀವ ತುಂಬಿ ಅತ್ಯಂತ ಹೃದ್ಯವಾಗಿ ನಮ್ಮೆಲ್ಲರನ್ನ ಮಂತ್ರಮುಗ್ಧಗೊಳಿಸಿದ್ದಾನೆ. ಕಲಾನಿಧಿ ಅನ್ನುವಂತಹ ನಾಮಕ್ಕೆ ಅನ್ವರ್ಥವಾಗಿ ತನ್ನ ಪ್ರತಿಭೆಯನ್ನ ಇವತ್ತು ಸಾಕ್ಷೀಕರಿಸಿದ್ದಾನೆ. ಇಂತಹ ಕಲಾನಿಧಿ ನಮ್ಮ ಶಾಲೆಯ ಆಸ್ತಿಯಾಗಿದ್ದಾನೆ. ಈ ಮಂಜುವನ್ನ ನಮ್ಮ ಇವತ್ತಿನ ಮುಖ್ಯ ಅತಿಥಿಗಳಾದಂಥ ಗೌರವಾನ್ವಿತ ಶ್ರೀ ಮಾಧವ ಅವರು ಸ್ಮರಣಿಕೆಯೊಂದಿಗೆ ಇವನನ್ನು ಗೌರವಿಸಬೇಕು ಅಂತ ವಿನಮ್ರಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇನೆ. ಏನ್ ಸರ್ ಇಷ್ಟೊಂದು ಅದ್ಭುತವಾದ ಪ್ರತಿಭೆ ನಿಮ್ ಶಾಲೆ ಸೃಷ್ಟಿ ಮಾಡಿದೆ. ಏನ್ ಮಂಜು, ನನ್ ಹೃದಯನ ಗೆದ್ಬಿಟ್ಟೆಲ್ಲಪ್ಪ ನೀನು. ಏನ್ ಆಡಿದ್ಯಾ ಮಗು ನೀನು? ನನ್ ಪ್ರತಿಭೆ ನೋಡಿಲ್ಲ ನೀನು? ಆದಷ್ಟು ಬೇಗ ತೋರಿಸ್ತೀನಿ. ಈಗ ನಮ್ಮ ಮುಖ್ಯ ಅತಿಥಿಗಳಾದ ಕಂಟ್ರಾಕ್ಟರ್ ಶ್ರೀಯುತ ಮಾಧವರವರಿಂದ ಹಿತ ನುಡಿ. ಹಲೋ, ಭೂಕಂಪ ಆಗ್ತಾ ಇದೆ ಒಳಗಡೆ, ಭೂಕಂಪ ಆಗ್ತಾ ಇದೆ. ಇದೆಂತ ಮೈಕ್? ಈಗ ಕರೆಕ್ಟ್ ಆಗಿದೆ ಮೈಕ್. ಟೀಚರಮ್ಮ, ಮಾಸ್ಟರ್ಣ, ಎಲ್ರಿಗೂ ನಮಸ್ಕಾರ. ಮುದ್ದು ಮಕ್ಕಳ, ನಿಮ್ಮೆಲ್ರಿಗೂ ನಮಸ್ಕಾರ. ನಾನ್ಯಾರು ಅಂತ ಗೊತ್ತಾ ನಿಮ್ಗೆ? ನಾನು ನಿಮ್ ಸೇವಕ, ಕಂಟ್ರಾಕ್ಟರ್ ಮಾಧವ. ಯಾರು? ಕಂಟ್ರಾಕ್ಟರ್ ಮಾಧವ. ಜನಗಳ ಸೇವೆ ಮಾಡಿಕೊಂಡು, ಕಾಂಟ್ರಾಕ್ಟ್ ಮಾಡಿಕೊಂಡು, ಈ ಮಕ್ಕಳಲ್ಲಿ ಮಾಧವನ ಕಂಡುಕೊಂಡು, ಅಂದ್ರೆ ಕೃಷ್ಣನ ಕಾಣ್ತಿರೋ ನಿಮ್ಮ ಸೇವಕ. ಕರೆಕ್ಟಾ? ಕರೆಕ್ಟ್ ಅಲ್ಲ? ನಿಮ್ಮೆಲ್ಲರನ್ನು ನೋಡಿದಾಗ ನನ್ನ ಮನಸ್ಸು ಮತ್ತೆ ಕನಸು, ನನ್ನ ಬಾಲ್ಯ ಎಲ್ಲ ಎಲ್ಲ ನೆನಪಾಗ್ತಾ ಇದೆ. ಅದಕ್ಕೆ ಹೇಳ್ತಾ ಇದ್ದೀನಿ ಮಕ್ಕಳೇ, ನಿಮಗೆಲ್ಲಾದರೂ ಬಳಪ ಹಿಡಿಯೋ ಕೈ, ಸ್ಲೇಟ್ ಹಿಡಿಯೋ ಕೈ, ಪುಸ್ತಕ ಹಿಡಿಯೋ ಕೈ ಏನಾದರೂ ದುಡಿದ್ರೆ ಈ ಮಾಧವನ್ ಕೇಳಿಸಿ. ಕರೆಕ್ಟ್ ಅಲ್ಲ ಸರ್? ನೀವು ದುಡಿಬಾರ್ದು, ಚೆನ್ನಾಗಿ ಓದಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು. ನಿಮಗೇನು ಬೇಕು? ಹಣ ಬೇಕಾ? ವ್ಯವಸ್ಥೆ ಬೇಕಾ? ಚೆಕ್ ಬುಕ್ಕೇ ಬರ್ಕೊಂಡ್ಬಿಡ್ತೀನಿ ನಮ್ಮ ಸಾರ್ ಹತ್ರ. ಏನು ಸರ್? ಇದು ಕಾಂಟ್ರಾಕ್ಟ್ ಮಾಧವ. ಕಾಂಟ್ರಾಕ್ಟ್ ಮಾಧವನ ಸ್ಟೈಲು ಅಂದರೆ ನಾನು ಹೇಳ್ತಾ ಇದ್ದೀನಿ, ಆ ಹುಡುಗಂದು ಎಂಥ ಕಂಠ, ಅವನು ಎಷ್ಟು ಚೆನ್ನಾಗಿ ಹಾಡ್ದ. ಯಾರು ಸರ್ ಅವನು? ಮಂಜು, ಮಂಜುನಾಥ್. ಅಯ್ಯೋ, ಆಹ್, ಓಹೋ, ಏನ್ ನಾಟಕ. ನನ್ನ ತಾಯಿ ನಿನ್ನ ಎದುರುಗಡೆ ಬಂದು ನಿಂತ ಹಾಗಾಯ್ತು. ಏನ್ ಹಾಡ್ದ ಅಂದ್ರೆ ನನ್ನ ಹೃದಯನೇ ತಟ್ಟುಬಿಡ್ತು ಹಂಗೆ. ಮಕ್ಕಳೇ, ಇವತ್ತು ನಿಮ್ಗೆ ಯಾರಿಗಾದ್ರೂ ಏನೇ ಆದ್ರೂ ಎಂಥದೇ ಆದ್ರೂ ಈ ಕಾಂಟ್ರಾಕ್ಟರ್ ಮಾಧವ ನಿಮ್ಮ ಜೊತೆ ಇರ್ತಾನೆ. ಇವತ್ತು ಇಂಥ ದೊಡ್ಡ ವ್ಯಕ್ತಿಗೆ ನಿಮ್ಮೊಂದಿಗೆ ಸೇರಿಸಿ ಮಕ್ಕಳಲ್ಲಿ ಮಕ್ಕಳ ಥರ ಇರೋ ಹಾಗೆ ಅವಕಾಶ ಮಾಡಿಕೊಟ್ಟ ಈ ಶಾಲೆ ಹಿರಿಯರಿಗೆ ಹಾಗೂ ನಿಮ್ಮೆಲ್ಲರಿಗೂ ವಂದನೆಯನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಕಾರ್ಯಕ್ರಮದ ಕೊನೆಯಲ್ಲಿ ಇದೀಗ ಬಹುಮಾನ ವಿತರಣೆ. ಶಿಲ್ಪಾ ಭಾಗವತರ್ 7ನೇ ತರಗತಿ ನೃತ್ಯಕ್ಕೆ ಮೊದಲನೇ ಬಹುಮಾನ. ಎಲ್ಲರಿಂದ ಜೋರಾದ ಚಪ್ಪಾಳೆ ಬರಲಿ. ಪಕ್ಕದ್ರೊಳಗಿದ್ದೀನಿ, ಬರ್ತೀನಿರ. ಇರ ಬರ್ತೀನಿರ. ಸರಿ ಸರಿ, ಸರಿ ಸರಿ ಸರಿ, ಆಯ್ತಾಯ್ತು, ಬರ್ತೀನಿ. ಸನ್ಮಾನಕ್ಕೆ ವೈಟ್ ಆ್ಯಂಡ್ ವೈಟಲ್ಲೇ ಬರ್ತೀನಿರ. ನಾನು ಯಾರ ಬಗ್ಗೆ ಹಾಡಿದ್ದು ಗೊತ್ತಾ? ನಿನ್ನ ಬಗ್ಗೆ ಹಾಡಿದ್ದು, ಅದಕ್ಕೆ ಈ ಬಹುಮಾನ. ಹೌದಮ್ಮ, ಅಣ್ಣ ಎಷ್ಟು ಚೆನ್ನಾಗಿ ಹಾಡಿದ ಗೊತ್ತಾ? ಮಂಜು ಹಾಡ್ ಕೇಳಿ ನನಗೆ ಅಳು ಬಂದ್ಬಿಡ್ತು. ಅಮ್ಮ ಮಾತಾಡಮ್ಮ, ಅಪ್ಪ ಇಲ್ಲ ಅಂತ ಚಿಂತೆ ಮಾಡಬೇಡ, ನಾನ್ ನಿನ್ನನ್ನು ನೋಡ್ಕೊಂತೀನಿ. ಅಮ್ಮ
ನಿಮ್ ಜೊತೆ ನಾವು ಇದೀವಮ್ಮ. ಏನಕ್ಕ ಊಟ ಆಯ್ತಾ? ನಮಸ್ಕಾರ. 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 ಗೊತ್ತಾಗ್ತಲ್ವ ಅಣ್ಣ ಬರ್ತಾ ಇರೋದು? ಚೆನ್ನಾಗಿದವಾ? ಊಟ ಆಯ್ತಾ? ಹಾ ಬರ್ತೀನಿ ಬರ್ತೀನಿ. ಅಣ್ಣ ನಮಸ್ಕಾರ ಮಾಡ. ಎಲ್ಲಿ ಟೈಮ್ ಇದೆಯೋ, ಬೆಳಗ್ಗೆ ಮಕ್ಕಳು ಫಂಕ್ಷನ್, ಸಾಯಂಕಾಲ ದೊಡ್ಡವ್ರ ಫಂಕ್ಷನ್, ಸನ್ಮಾನ ಅದು ಇದು ಅಂತ ಟೈಮೇ ಇಲ್ಲಪ್ಪ. ಅದ್ರ ಮೇಲೆ ಇವ್ರು ಬೇರೆ ಕಿರಿಕು. ಏನಣ್ಣ ಇದು? ನಮಸ್ಕಾರ. ಏನಣ್ಣ ರಾಜಕೀಯ ಬೇರೆ ಸೇರ್ತಾ ಇದ್ದಾನೆ? ಏ ನಿಂಗೂ ಗೊತ್ತಾಯ್ತಲ್ಲ, ನಮ್ಮನ್ನ ಮರಿಬೇಡಿ ಅಣ್ಣ. ಏಯ್ ನಮಸ್ಕಾರ ಮಾಡಿ ಅಣ್ಣಂಗೆ. ಅಮ್ಮ ಈ ಪ್ರಶಸ್ತಿ ಕೊಟ್ಟಿದ್ ಯಾರು ಗೊತ್ತಾ? ನಾನೇ ಕೊಟ್ಟಿರೋದು. ಬನ್ನಿ. ಏನಿವಾಗ ಮಕ್ಕಳೇ? ಏನ್ ಕತೆ ನಿಮ್ದು? ಸಾಲ ತಗೊಂಡು ವಾಪಸ್ ಕೊಡಕ್ಕಾಗಲ್ಲ ನಿಮ್ಗೆ? ಏನ್ ಕತೆ ನಿಮ್ದು? ಏನ್ ಕತೆ? ಏನ್ ಕತೆ? ದುಡಿಯಕ್ಕಾಗ ಮನೇಲೆ ಕೂತ್ಕೊಂಡಿರ್ತೀಯಲ್ಲ, ನಾಚ್ಕಾಗಲ್ಲ ನಿಂಗೆ? ಏನಿಲ್ಲಣ್ಣ, ಕತ್ಲೆ ಆಯ್ತಲ್ಲ ಅದಕ್ಕೆ ಟ್ಯೂಬ್ ಲೈಟ್. ನೀವ್ ಸುರಜ್ ಕಳಿ. ನಾನು ಕೊಟ್ಟಿದ್ ಪ್ರಶಸ್ತಿ ಅರ್ಥ ಆಯ್ತಾ? ನಾನು ಯಾಕ್ರೋ ಎಲ್ರು ದೂರ ನಿಂತ್ಕೊಂಡಿದೀರ? ಕಾಂಟ್ರಾಕ್ಟರ್ ಸಾಹೇಬ್ರು ಇಲ್ಲಿ ತನಕ ಬಂದಿದ್ದಾರೆ ಮಾತಾಡ್ಬೇಕು ಅಂತ. ಬಂದ್ರೋ ಎಲ್ಲ ಹತ್ರ ಬಂದ್ರೋ? ಏನ ಏನ್ರ ಕತೆ ನಿಮ್ದು? ಏನ್ರ ಕತೆ ನಿಮ್ದು? ತಗೊಂಡ್ ಸಾಲ ಅಂತೂ ಕೊಡಲ್ಲ, ಕೆಲ್ಸಕ್ಕಂತೂ ಬರಲ್ಲ, ಏನ್ ನಾಟಕ ಮಾಡ್ತೀರಾ? ಯಾಕೆ? ಓ ಈಗ ನೀ ಸ್ಕೂಲ್ ಹೋಗ್ತಿದ್ದ ಪುಟ್ಟ? ಈ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಏನ್ ಮಾಡ್ಬೇಕು ಅಂತಿದ್ಯಾ ನೀನು? ಅಣ್ಣ ಡಾಕ್ಟ್ರು. ಡಾಕ್ಟ್ರ? ನೀನ್ ಕಂಡ್ಲ ನಿಜವಾದ ಫಾದರ್ ಅಂದ್ರೆ? ಏಯ್ ತಗ ಹಂಗೆ ನೀನು. ಏಯ್ ನಿಂದೇನ್ ಕತೆಲ್ಲ? ಅದೇಣ ಈ ಇಂಜಿನಿಯರ್ ಇಂಜಿನಿಯರ್ ಅಂತಾರಲ್ಲ, ಇಂಜಿನಿಯರ್ ಇಂಜಿನಿಯರ್ ಅಣ್ಣ. ನಿಂದಲ್ಲ ಲಾಯರ್. ಲಾಯರ್? 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 ಏನ್ ಕನಸ? ಕನ್ಸೇನ್ ಜಲ್ಲಿಸ್ಕೊಳ್ಳಲ್ಲ. ದೊಡ್ಡ ದೊಡ್ಡ ಕನಸು ಕಾಣದ್ ಬಿಟ್ಟು ನಮ್ ದಣಿಯವ್ರ ಹತ್ರ ಕೆಲ್ಸಕ್ಕಾದ್ರೂ ಕಳಿಸ್ರು, ನಾಲ್ಕ್ ಕಾಸಾದ್ರೂ ಸಿಗತ್ತೆ. ಅಂದ್ರೆ ನಮ್ ಮಕ್ಕಳು ಸ್ಕೂಲ್ ಬಿಟ್ಟು ಕೆಲ್ಸಕ್ ಬರ್ಬೇಕು ಅಂತನಾ? ಓದಿ ಡಿಗ್ರಿ ತಗೊಂಡಿರೋರೆ ಕೆಲ್ಸ ಇಲ್ದೆ ಬೀದ್ ಬೀದಿ ಅಲಿತಾ ಇದಾರೆ. ನೀನೇನ್ ಗುಡ್ಡೆ ಆಗ್ತೀಯ ಇವ್ರನ್ನ ಓದ್ಸಿ ಹೇಳ್ರಣ್ಣ ನೀವಾದ್ರು. ಪ್ರತಿ ಮಕ್ಳು ಶಾಲೆಗೆ ಹೋಗ್ಬೇಕು ಅಂತ ಸರ್ಕಾರನೇ ಆದೇಶ ಮಾಡಿರುವಾಗ ನಿಮ್ದೇನ್ರಿ? ಹೌದು. ಯಾರ್ಲ ಇದು ಚೋಟ್ ಮೆಣಸಿನ್ಕಾಯಿ? ಅಣ್ಣ ಸುಮ್ಮ ಅಂತ ಅಣ್ಣ, ಸ್ವಲ್ಪ ತಲರ್ಟೆ. ಯಾವತ್ಕೋಣ ಪ್ಲೇಟ್ ಚೇಂಜ್ ಮಾಡೋಣ. ಅದಿರ್ಲಿ, ಈಗ ನನ್ನಿಂದ ತಗೊಂಡ್ರೋ ಸಾಲನ ಯಾರು ಕೊಡೋದು? ಸಾಲ ನಾನ್ ಕೊಟ್ಟಿರೋ ಸಾಲ ನನ್ಗೆ ಬೇಕು. ಹೇಳಿ ಯಾರು ಕೊಡ್ತೀರ? ಹೇಳಿ. ಮಾಡಿದ ಸಾಲಕ್ಕೆ ಮಕ್ಕಳನ್ನ ಯಾಕ್ರಿ ಬಲಿಪಶು ಮಾಡ್ತೀರಾ? ಅಮ್ಮ ತಾಯಿ ನನಗೆ ಯಾವ ಬಲಿನೂ ಬೇಕಾಗಿಲ್ಲಮ್ಮ, ನನಗೆ ನಾನು ಕೊಟ್ಟು ರೊಕ್ಕ ಬೇಕು. ಸಾಲ ಈ ಕ್ಷಣನೇ ಈಗಲೇ ಬೇಕಮ್ಮ, ಕೊಡಿಸ್ಬಿಡಮ್ಮ ತಾಯಿ. ಇಲ್ಲಿ ಕೇಳಿ, ನಿಮ್ಮ ರಾಮಾಯಣದ ಕತೆ ನನಗೆ ಬೇಕಾಗಿಲ್ಲ ಕಣ್ರಲ್ಲ. ಎಲ್ರು ನಾಳೆ ಕೆಲ್ಸಕ್ಕೆ ಬರಲೇಬೇಕು. ಆ ತಿಳಿತಾ? ಆ ಬರ್ಲಿಲ್ಲ ಅಂದ್ರೆ ನಾನು ಕೆಟ್ಟವನಾಗ್ಬೇಕಾಗುತ್ತೆ, ತಿಳ್ಕೊಳ್ಳಿ. Hey!
ಈ ಕಸ ಎಲ್ಲ ಯಾವನ ತೆಗೆಯೋದು? ಏಯ್, ನಿನಗೆ ಹೇಳ್ತಾರದು. ಏನ್ರಿ, ಕಸದ ಗಾಡಿ ಬರ್ಲೇ ಇಲ್ವಲ್ರಿ? ಏಯ್, ನೋಡಿದ್ರೆ ನೋಡದೆ ಬಂದಿದೆಯಲ್ಲ, ಏನ್ ಕೇಳ್ತೀನಿ ನಾನು ನಿನಗೆ? ಓಹೋ, ಗಾಡಿ ಮೇಲೆ ಕಸ ಬಿದ್ರೆ ಹೊಟ್ಟೆ ಉರಿಯುತ್ತಲ್ಲ ನಿಮ್ಗೆ? ಊರೆಲ್ಲ ಕೊಳ್ತು ನಾರ್ತಿದೆ, ಕಣ್ ಕಾಣಿಸಲ್ವಾ ನಿಮ್ಗೆ? ಹ್ಮ್, ಕಸ ವಿಲೇವಾರಿ ಮಾಡಕ್ ಆಗಲ್ಲ ಅಂದ್ಮೇಲೆ ಯಾಕ್ರಿ ಕಾಂಟ್ರಾಕ್ಟ್ ತಗೋತೀರಾ? ಏನ ನೀವುಗಳೇನ್ ಕಮ್ಮಿನ? ಎಲ್ಲಂದಲ್ಲಿ ಕಸ ಬಿಸಾಕ್ತೀರಾ ಮತ್ ನಮ್ಮೇಲೆ ತೆಗ್ತೀರಾ? ನೀವು ಕಸ ಹಾಕಕ್ ನಾಚಿಕೆ ಆಗಲ್ಲ, ಕಸ ತೆಗೋದಿಕ್ಕೆ ಮರ್ಯಾದೆ ಹೋಗುತ್ತಾ ನಿಮ್ಗೆ? ನಾವು ನೋಡ್ತಾ ಇದೀವ್ರಿ, ಒಂದ್ ವಾರದಿಂದ ಕಸದ ಲಾರಿ ಬಂದಿಲ್ಲ. ಬರೋದೇನ್ ಬಂತು? ಫೋನ್ ಮಾಡಿದ್ರೆ ಲಾರಿ ಇಲ್ಲ ಅಂತಾರೆ, ಲಾರಿ ಇದ್ರೆ ಡ್ರೈವರ್ ಇಲ್ಲ ಅಂತಾರೆ, ಡ್ರೈವರ್ ಇದ್ರೆ ಕೆಲ್ಸಕ್ಕೆ ಜನ ಸಿಗ್ತಾ ಇಲ್ಲ ಅಂತಾರೆ. ತ್ಯಾಜ್ಯಕ್ಕಾಗಿ ವ್ಯಾಜ್ಯ ಬೇಡ, ನನ್ ಪರಿಸ್ಥಿತಿನೂ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಳ್ಳೋದು ನಿಮ್ ಕೆಲ್ಸ, ನೀವು ಮಾಡಿದ್ರೆ ನಾವ್ಯಾಕೆ ಕೇಳ್ತೀವಿ? ಪ್ಲೀಸ್ ಅಮ್ಮ, ಪ್ಲೀಸ್ ನನ್ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ ಅಮ್ಮ. ಓಹೋ, ನಿಮ್ ಪರಿಸ್ಥಿತಿ ನಮಗ್ ಗೊತ್ತಿಲ್ವಾ? ನಿಮಗ್ ಬರೀ ದುಡ್ಡು ತಿನ್ನೋದು ಒಂದೇ ಗೊತ್ತಿರೋದು. ಬನ್ನಿ ಎಲ್ರು ಬನ್ನಿ, ಇವ್ರ ಕಸ ಸ್ವಲ್ಪ ತಿನ್ಸೋಣ. ತಿನ್ನಿಸ್ತೀರಾ? ಇವ್ರಿಗೆ ಈ ತರ ಹೇಳಿದ್ರೆ ಅರ್ಥ ಆಗೋದಿಲ್ಲ, ನಗರ ಪಾಲಿಕೆಗೆ ಮುತ್ತಿ ಹಾಕೋಣ. ಏ ಮುದ್ಕ, ಚಳವಳಿ ಮಾಡ್ತೇನ? ಕೈ ಕಾಲ್ ಕಟ್ಟಿ ತಿಪ್ಪೆ ಬಿಸಾಕ್ತೀನಿ ನೋಡು. ಇವರನ್ನ ಹೀಗೆ ಬಿಟ್ರೆ ಆಗ್ಲಿಕ್ಕಿಲ್ಲ, ಬನ್ನಿ ಇವತ್ತೆ ಹೋಗಿ ಮೇಯರ್ಗೆ ಕಂಪ್ಲೇಂಟ್ ಕೊಡುವ. ರೇ, ಕಂಪ್ಲೇಂಟ್ ಕಂಪ್ಲೇಂಟ್ ಇವ್ರಿಗೆ ವರ್ಕೌಟ್ ಆಗಲ್ಲ, ನಾವೇನಾದ್ರೂ ಮಾಡ್ಬೇಕು. ಇಳಿದು ಬಂದ್ರ ಬರ ಬಡಿಯಮ್ಮ, ಬಡಿ ಇಳಿದು ಬಂದ್ರ ಬೇಗ, ಇಳಿದು ಬಂದ್ರ ಎತ್ತರಲೇ ಬೇಗ ಕಸ ಎತ್ಕೊಳ್ರು. ಎತ್ತು ಬಡಿ ಬಡಿಯಲ್ಲ, ಬೇಗ ಬೇಗ ಎತ್ತರ ಎತ್ತರ ಬೇಗ ಎತ್ತರಲೇ ಎತ್ತು. ಹೆಂಗಣ್ಣ ಬೇಬೇಗ ಎತ್ತೆ ಎತ್ತೆ, ಬನ್ನಿ ಮಕ್ಕಳೇ ಬನ್ನಿ ಮಕ್ಕಳೇ, ನೋಡಿ ಇಲ್ಲಿ 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 ಅಂದ್ರೆ ಇಲ್ಲಿ ಇಲ್ಲಿ ಹತ್ರ ಬೇಗ ಬೇಗ ಹತ್ರ ಆಯ್ಕೊಂಡ್ರ ಬೇಗ ಎತ್ಕೊಂಡ್ರಲ್ಲ. Major objectives of the Act. The Act accords importance for safety and quality, avoiding production and sale of dangerous goods, prevention of trade malpractices in the market, supervision of quality, weights, measures and price, compensating of consumers in case of any problem arising on those trade. Children, take out your notes. Okay, now take down. Sanjay, stand up. What are you doing? Get out. Thank you.
ಮೇಲೆ ಬಿಸಾಕ್ದೆ? ಅದು ನಿನ್ ಡಿಪಾರ್ಟ್ಮೆಂಟ್ ಅಲ್ವೇನೋ. ಅದಕ್ಕೆ ಏನ್ರೋ ಅದು ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಏನ್ ದೊಡ್ಡ ಗೌರ್ಮೆಂಟ್ ಕೆಲ್ಸನ ನಿಮ್ದು ಡಿಪಾರ್ಟ್ಮೆಂಟ್ ಅಂತೆ. ಏ ಶೈಲು, ಏನಣ್ಣ ಬರೋ ಇಲ್ಲಿ ಹೋಗ, ಎರಡು ಸಿಗರೇಟ್ ತಗೊಂಡ್ ಬಾವಾಗ. ದುಡ್ಡಿಲ್ಲ ಅಣ್ಣ. ಏ ನಿನ್ನೆ ಕೆಲ್ಸ ಮಾಡಿಲ್ವೇನಾ ನೀನು? ನಿನ್ನೆ ರಟ್ಟ ತಿಲ್ವೇನಾ? ಹೋಗ್ ತಗೊಂಡ್ ಬಾವಾಗ. ಹೋಗ ಲೈ ಹೋಗ. ಏಯ್ ಕೆಲ್ಸ ಮಾಡ್ರ ನೀವು, ಕೆಲ್ಸ ಮಾಡ್ರ. ಏಯ್ ವಿಭಾ ಅದನ್ ಸರಿಯಾಗಿಡ. ಏಯ್ ಲಕ್ಷ್ಮಿ ಆ ಬಾಟ್ಲ್ ಎತ್ತಿಡ. ಏಯ್ ಎತ್ತಿಡ ಅದನ್ನ. ಏಯ್ ತೆಗ್ದಿಡ ಅದನ್ನ. ಈ ಚೋಟು ಎಲ್ಲ ಹಾಳಾಗ ಹೋಗ್ಬಿಟ್ಟ. ಹೆಂಗಾಗಿದೆ ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರಕ. ಸಂಜು, ಏ ಸಂಜು, ವಾಟ್ ಹ್ಯಾಪೆನ್? ಯಾಕೋ ಒಂಥರ ಇದೆಯಾ? ಏ ಸಂಜು, ವಾಟ್ ಹ್ಯಾಪೆನ್? ಯಾಕೋ ಏನಾಯ್ತು? ಪಾಪ, ನಮ್ ಸಂಜುವಿನ ತಳಮಳ ನೋಡಿದ್ರ? ಈ ಮುಗ್ಧ ಮಕ್ಕಳ ಇನ್ನೋಸೆಂಟ್ ಗೆಳೆತನಕ್ಕೆ ಕಂಪೌಂಡ್ ಹಾಕೋದಕ್ ಸಾಧ್ಯನಾ? ಆಸ್ತಿ ಅಂತಸ್ತು ಪ್ರೆಸ್ಟೀಜ್ ಗಿಸ್ಟೇಜ್ ಎಂಬ ವೇಸ್ಟೇಜ್ ವಾದಗಳ ಸರಪಳಿಯನ್ನ ಕಿತ್ತು ಒಗೆದು ಸರಾಗವಾದ ಸ್ನೇಹದ ಬ್ರಿಡ್ಜ್ ಅನ್ನ ನಿರ್ಮಿಸಿದ್ದಾರೆ ಈ ಎಳೆ ಜೀವಗಳು. ಪಾಪ ಅನ್ಸುತ್ತೆ ಅಲ್ಲ? ನೋಡಲೇ ಅಸಹ್ಯವಾಗುವ ಗಬ್ಬು ವಾಸನೆಯ ಕಸದ ರಾಶಿಯ ನೋಡ್ರೆ ತಮ್ಮ ಮಧುರ ಗೆಳೆತನದ ಸುವಾಸನೆ ಪಸರಿಸಲು ಬಂದೇ ಬಿಟ್ರು ನೋಡಿ ಸಂಜು ಅಂಡ್ ಗ್ಯಾಂಗ್. ಮಂಜು 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 ಅಲ್ಲಿದ್ದಾನೆ ಮಂಜು. ಏ ಲುಕ್ ದೇರ್, ಲೆಟ್ಸ್ ಗೋ. ಏ ಮಂಜು ಮಂಜು ಮಂಜು, ಏ ಎಲ್ರೂ ಇಲ್ಲೇನ್ರೋ ಮಾಡ್ತಿದ್ದೀರಾ? ಸ್ಕೂಲಿಗೆ ಹೋಗ್ತಲ್ವೇನ್ರೋ? ಯಾಕೇನಾಯ್ತ್ರೋ ಹೇಳ್ರೋ? ಅದನ್ನ ನೀನ್ ಸಂಜು ಹತ್ರ ಕೇಳು. ಅರೆ ನಾನೇನ್ ಮಾಡ್ದೆ? ಸ್ಕೂಲ್ ಹೋಗ್ತಿದ್ ನಮ್ಮನ್ನ ಇಲ್ಲಿ ತಂದ್ ಹಾಕಿದ್ ಯಾರ್ ಗೊತ್ತಾ? ಈ ಸಂಜು ಅಪ್ಪನೇ ಈ ತರ ಮಾಡಿಸಿದ್ದು. ನಿಜವಾಗ್ಲೂ ನಂಗೇನು ಗೊತ್ತಿಲ್ಲ. ನಮ್ಮ ಮನೆಯವರು ನಿಮ್ ತಂದೆಯ ಬಳಿ ಸಾಲ ತಗೊಂಡಿದ್ರಂತೆ, ಅದನ್ನೇ ನೆಪವಾಗಿಟ್ಕೊಂಡು ಈಗ ನಮ್ಮ ಹತ್ರ ಕೆಲಸ ಮಾಡಿಸಿದ್ದಾರೆ. ಹೌದಾ ಸಂಜು? ನಿಮ್ ತಂದೆ ಯಾಕೋ ಹೀಗ್ ಮಾಡಿದ್ರು? ಸಂಜು ನೀನ್ ಯಾಕೋ ಬೇಜಾರು ಮಾಡ್ಕೊಂತ್ಯಾ? ಇದ್ರಲ್ಲಿ ನಿಂದೇನು ತಪ್ಪಿಲ್ಲ ಕಣೋ. ಅವತ್ತೇ ಹೇಳಿಲ್ವಾ ದೊಡ್ಡವ್ರ ಸವಾಸ ಬೇಡ ಬೇಡ ಅಂತ ಕೇಳಿದ್ಯ ನೀನು? ಸುಮ್ನೆ ಇರೋ ಬೆಂಕಿ ಪಟ್ಟಣ, ಮತ್ತೆ ಮತ್ತೆ ಕಡ್ಡಿಗೆ ಇರ್ಬೇಡ. ಹೇ ಸಂಜು ನೀನೇನ್ ಅನ್ಕೋಬೇಡ. ಹಾಗಾದ್ರೆ ನನ್ ಮೇಲೇನು ಕೋಪ ಇಲ್ವಲ್ಲ? ಇಲ್ಲ. ಹೌದು, ಮತ್ತೆ ಇವರೆಲ್ಲ ಸ್ಕೂಲಿಗೆ ಬರೋದರ ಏನಾದ್ರೂ ಐಡಿಯಾ ಮಾಡ್ಬೇಕಲ್ಲ. ಏನ್ರೋ ಇದು,
ಆಲ್ಫಾಬೆಟ್ ಅಕ್ಷರ ಮಾಲೆ ಒಂದೇ ಕಡೆ ಸೇರ್ಕೊಂಡಿದೆ. ತಾತ, ಇವ್ರು ಯಾರು ಸ್ಕೂಲಿಗೆ ಬರ್ತಾ ಇಲ್ಲ, ಅದಕ್ಕೆ ಇಲ್ಲಿ ಹುಡ್ಕೊಂಡ್ ಬಂದ್ವಿ. ಅದಕ್ಕೆ ಇಲ್ಲೇನು ಹುಡುಕ್ತೀರಾ? ಹುಡುಕ್ಬೇಕಾಗಿರೋದು ಸಮಾಜದಲ್ಲಿ. ಹೌದಮ್ಮ, ತಪ್ಪು ನಿಮ್ದು ನಮ್ದು ಈ ಸಮಾಜದ್ದು. ತ್ಯಾಜ್ಯದ ಸಾಮ್ರಾಜ್ಯನೇ ಕಟ್ಟಿದಾರಲ್ಲ ಈ ನಾಗರಿಕರು ಅನಿಸಿಕೊಂಡಿರೋ ಅನಾಗರಿಕರು, ಅವ್ರದ್ದು ತಪ್ಪು. ಏನ್ ಹೇಳ್ತಿದ್ದೀರಾ ತಾತ? ಹೌದು ಮಕ್ಕಳೇ, ಸಿಕ್ಕಾಪಟ್ಟು ಬೇಯಿಸಿ ಬೇಕಾಬಿಟ್ಟಿ ತಿಂದು ತಿಪ್ಪೆಗೆ ಎಸಿತಾರಲ್ಲ ಈ ನಗರವಾಸಿಗಳು, ಅವ್ರದ್ದು ತಪ್ಪು. ಹಣ ಸಂಪಾದನೆ ಮಾಡೋ ಒಂದೇ ಉದ್ದೇಶದಿಂದ ಪರಿಸರ ರಕ್ಷಣೆಯ ನೀತಿ ನಿಯಮಗಳನ್ನ ಕಾಳಿಗೆ ತೂರಿ ಕಾರ್ಖಾನೆ ನಡೆಸ್ತಾರಲ್ಲ ನಿಯತ್ತಿಲ್ಲದ ಮಾಲೀಕರು, ಅವ್ರದ್ದು ತಪ್ಪು. ದಿನ ದಿನ ತ್ಯಾಜ್ಯ ವಿಲೇವಾರಿ ಮಾಡದೆ ವಾರಗಟ್ಟಲೆ ಶೇಖರಣೆ ಮಾಡಿ ಕೊನೆಗೆ ದುರ್ನಾತ ಬಂದ ಮೇಲೆ ತೊಟ್ಟಿಗಾಗ್ತಾರಲ್ಲ, ಅವ್ರದ್ದು ತಪ್ಪು. ತಾತ, ಯಾಕ್ ತಾತ ಅವ್ರು ಹಾಗೆ ಮಾಡ್ತಾರೆ? ಅಸಡ್ಡೆ ಅಸಡ್ಡೆ. ಪರಿಸರ ಕುಲಗೆಟ್ಟು ಹೋದ್ರೂ ಪರವಾಗಿಲ್ಲ, ನನ್ನ ಮನೆ ಮಾತ್ರ ಸ್ವರ್ಗ ಆಗ್ಬೇಕು ಅನ್ನೋ ದುರ್ಬುದ್ಧಿ ಜನರಿಗೆ. ಅವ್ರಿಗೆಲ್ಲ ನೀವೇ ಹೇಳ್ಬೋದಲ್ವಾ ತಾತ? ಈ ವೇಸ್ಟ್ ಬಗ್ಗೆ ವೇಸ್ಟ್ ಪೀಪಲ್ ಜೊತೆ ಮಾತಾಡೋದು ವೇಸ್ಟ್. ಸಮಾಜಕ್ಕೆ ಬುದ್ಧಿ ಏನಾದ್ರು ಹೇಳಕ್ ಹೋದ್ರೆ ಹುಚ್ಚ ಅಂತ ಲೇಬಲ್ ಅಂಟಿಸಿ ದೂರ ಇಟ್ಬಿಡ್ತಾರೆ ನನ್ನ ತರ. ಹ, ಆದ್ರೆ ನೀವು ಮನ್ಸು ಮಾಡಿದ್ರೆ ದೊಡ್ಡ ಆಂದೋಲನ ಮಾಡ್ಬಿಡ್ಬೋದು. ತಾತ, ನಮ್ ನಮ್ ಪರಿಸರದ ಕಸಾನ ನಾವೇ ಕ್ಲೀನ್ ಮಾಡಿದ್ರೆ ಕಸಾನೂ ಇರಲ್ಲ, ಕಸ ಎತ್ತೋ ಕಷ್ಟನೂ ಇರಲ್ಲ. ಹೌದು ಮಂಜು, ನೀವು ಸ್ಕೂಲಿಗೆ ಬರೋವರೆಗೂ ನಾವು ನಿಮ್ ಜೊತೆ ಕಸ ಎತ್ತೀವಿ. ಏ, ಏನಂತೀರೋ? ನಮ್ ದೇಶ ನಿಮ್ಮಂತ ಮಕ್ಕಳಿಂದಾನೇ ಬದಲಾಗಬೇಕು ಕಂಡ್ರೋ. ವಾಟ್ ಸಂಜು, ತಟ್ಟೆ ಮುಂದೆ ಕುತ್ಕೊಂಡು ಏನ್ ಮಾಡ್ತಿದ್ಯಾ ನೀನು? ನಂಗೂಟ ಬೇಡ ಮಮ್ಮಿ. ಇತ್ತೀಚೆಗೆ ತುಂಬಾ ನಕರ ಮಾಡ್ತಿದ್ಯಾ ನೀನು? ನಂಗೆ ಹಸಿವಿಲ್ಲ ಅಷ್ಟೇ. ಏನೇ ಒಂದು ಹೊಸ ಅವತಾರ? ಅವತಾರ ಅಲ್ಲ ಡ್ಯಾಡಿ, ಅವಮಾನ. ಅವಮಾನ ಆಗುವಂತದ್ದು ಏನೋ ಆಯ್ತು ನಿಂಗೆ? ಇನ್ನೇನ್ ಮಮ್ಮಿ, ಸ್ಕೂಲ್ಗೆ ಹೋಗ್ತಿರೋ ಮಂಜು ಮತ್ತೆ ಅವನ್ ಫ್ರೆಂಡ್ಸ್ನ ಕಸ ವಿಲೇವಾರಿ ಕೆಲ್ಸಕ್ಕೆ ಕಳ್ಸಿದಾರಲ್ಲ ಈ ಡ್ಯಾಡಿ, ಅದ್ ಸರಿನಾ? ಹೇಯ್, ಅದ್ರ ಹೊಸ ಬರಿ ನಿಂಗೆ ಬೇಡ, ನೀನು ಓದೋದ್ರ ಬಗ್ಗೆ ನೋಡ್ಕೊ. ಅವರೆಲ್ಲ ನನ್ ಕ್ಲೋಸ್ ಫ್ರೆಂಡ್ಸ್ ಡ್ಯಾಡಿ. ಹೋಗಿ ಹೋಗಿ ಕೊಳಗೇರಿ ಹುಡುಗರ ಫ್ರೆಂಡ್ಶಿಪ್ ಮಾಡ್ತೀಯ ನೀನು? ನಮ್ ಲೆವೆಲ್ ಏನು, ಅವ್ರ ಲೆವೆಲ್ ಏನು? ಅವ್ರು ಬಡವ್ರು ಇರ್ಬೋದು ಡ್ಯಾಡಿ, ಆದ್ರೆ ಅವ್ರು ಎಷ್ಟು ಹ್ಯಾಪಿ ಆಗಿದ್ದಾರೆ ಗೊತ್ತಾ? ಆ ಮಂಜು ನಮ್ಮ ನನ್ನನ್ನು ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ ಗೊತ್ತಾ? ಅಂದ್ರೆ ನೀನು ಅವ್ನ ಮನೆ ತನಕ ಹೋಗಿದ್ಯಾ? ನಿಂದಿದ್ಯಾಕೋ ಅತಿ ಆಯ್ತು, ಬಿ ಕೇರ್ಫುಲ್. ಡ್ಯಾಡಿ, ನೀವೇನ್ ಸಂಪಾದನೆ ಮಾಡಿದಿರೋ ಅದೆಲ್ಲ ಅವ್ರ ಕೆಲ್ಸದಿಂದ ಬಂದಿದ್ದು ತಾನೇ? ನನಗೆ ಎದುರು ಮಾತಾಡ್ತೀಯ ನೀನು? ಇನ್ ಮುಂದೆ ಅವ್ರ ಜೊತೆ ಏನಾದ್ರೂ ನೀನ್ ಸುತ್ತಾಡೋದನ್ನ ನೋಡಿದ್ರೆ ಅಷ್ಟೇ. ರೀ, ನೀವ್ ಸ್ವಲ್ಪ ಸುಮ್ನೆ ಇರಿ. ಸಂಜು, ಆ ಕೊಳಗೇರಿ ಮಕ್ಳು ಸಾವಾಸ ಸಾಕು, ಮೊದ್ಲು ಊಟ ಮಾಡು. ಸಂಜು,
ಸಂಜು. ತಂದನಾ ತಂದನಾ ಕಸ ನಮ್ಮ ಹೊಣೆ ಸ್ವಚ್ಛತೆಗೆ ಹಾಕು ಮಣೆ ನಮ್ಮ ಕಸ ನಮ್ಮ ಹೊಣೆ ಮಾಲಿನ್ಯಕ್ಕೆ ಹಿಂದೆ ಕೊನೆ ಪರಿಸರ ನಮ್ಮ ಪರಿಕರ ಕಡೆಗಣಿಸಬೇಡಿರಣ್ಣ ಪರಿಸರ ನಮ್ಮ ಪರಿಕರ ಕಡೆಗಣಿಸಬೇಡಿರಣ್ಣ ಪರಿಸರ ನಮ್ಮ ಸಹಚರ ಕುಲಗಣಿಸಬೇಡಿರಣ್ಣ ಪರಿಸರ ನಮ್ಮ ಸಹಚರ ಕುಲಗಣಿಸಬೇಡಿರಣ್ಣ ನಮ್ಮ ಕಸ ನಮ್ಮ ಹೊಣೆ ಮಾಲಿನ್ಯಕ್ಕೆ ಹಿಂದೆ ಕೊನೆ ಕಸವನ್ನು ಎಸೆಯೋದು ಸರಿಯಲ್ಲ 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 ತಂಬಾಕು ತಾಂಬೂಲ ಉಗಿಯೋದು ತರವಲ್ಲ ತರವಲ್ಲ ಉಗಿಬೇಡ್ರಿ ಇಲ್ಲಿ ಹೊಗೆ ಬತ್ತಿ ಸೇದೋದು ದೇಹಕ್ಕೆ ವಿಷಕಾರಿ ಮಧುಪಾನ ಸುರಪಾನ ಮರಣಕ್ಕೆ ರಹದಾರಿ ಹೊಗೆ ಬತ್ತಿ ಸೇದೋದು ದೇಹಕ್ಕೆ ವಿಷಕಾರಿ ಮಧುಪಾನ ಸುರಪಾನ ಮರಣಕ್ಕೆ ರಹದಾರಿ ನಿಮ್ಮೂರ ನೈರ್ಮಲ್ಯ ಕಾಪಾಡಿರಿ ಆರೋಗ್ಯವೇ ಭಾಗ್ಯ ಅರಿತು ನಡೆಯಿರಿ ನಿಮ್ಮೂರ ನೈರ್ಮಲ್ಯ ಕಾಪಾಡಿರಿ ಆರೋಗ್ಯವೇ ಭಾಗ್ಯ ಅರಿತು ನಡೆಯಿರಿ ನಮ್ಮ ಕಸ ನಮ್ಮ ಹೊಣೆ ಸ್ವಚ್ಛತೆಗೆ ಹಾಕು ಮಣೆ ನಮ್ಮ ಕಸ ನಮ್ಮ ಹೊಣೆ ಮಾಲಿನ್ಯಕ್ಕೆ ಹಿಂದೆ ಕೊನೆ ಪರಿಸರ ನಮ್ಮ ಪರಿಕರ ಕಡೆಗಣಿಸಬೇಡಿರಣ್ಣ ಪರಿಸರ ನಮ್ಮ ಪರಿಕರ ಕಡೆಗಣಿಸಬೇಡಿರಣ್ಣ ಪರಿಸರ ನಮ್ಮ ಸಹಚರ ಕುಲಗಣಿಸಬೇಡಿರಣ್ಣ ಪರಿಸರ ನಮ್ಮ ಸಹಚರ ಕುಲಗಣಿಸಬೇಡಿರಣ್ಣ ನಮ್ಮ ಕಸ ನಮ್ಮ ಹೊಣೆ ಸ್ವಚ್ಛತೆಗೆ ಹಾಕು ಮಣೆ ಮಂಜು ಲಕ್ಷ್ಮಿ ಸುಮಾ ಹೇಗಿದ್ದೀರಾ ಊರಿಗೆ ಕ್ರಾಂತಿನೇ ಮಾಡಿದ್ರಂತೆ ಸಂಜು ಎಲ್ಲ ನಿಮ್ಗೋಸ್ಕರ ಹೇಗಿದ್ಯಾ ಮಂಜು ನಾನ್ ಚೆನ್ನಾಗಿದ್ದೀನಿ ನೀನೇನ್ ಹೆದರ್ಬೇಡ ನಾವಿದ್ದೀವಿ ನಿನ್ ಜೊತೆ ನಾವೆಲ್ಲ ಕಸ ಎತ್ತೀವಿ ಆಯ್ತಾ ರೋಷನ್ ಹೆಂಗಿದ್ಯೋ ಕಂಡ್ರು ನೋಡು ಹೆಂಗ್ ಕ್ರಾಂತಿ ಮಾಡಿದೀವಿ ನೀವು ಸ್ಕೂಲ್ ಬರೋವರೆಗೂ ನಾವು ಬಿಡದಾಕಂಡ್ರು ಚೆನ್ನಾಗಿದ್ದೀರಾ ನೀವೇನು ತಲೆ ಕೆಡಿಸ್ಕೋಬೇಡಿ ನಿಮ್ಮನ್ನ ಮತ್ತೆ ಸ್ಕೂಲಿಗೆ ಕರ್ಕೊಂಡು ಹೋಗ್ತೀವಿ ನಿನ್ನ ಮರ್ಯಾಕ ಆಗುತ್ತೇನೋ ಏ ರೋಷನ್ ಮನಸ ಹೇಗಿದ್ದೀರಾ ಶೈಲು ನೀನೇನ್ ವರಿ ಪಡ್ಕೊಬೇಡ ಕಣೋ ನಾವಿದೀವಿ ನೀವು ಸ್ಕೂಲಿಗೆ ಹೋಗ್ಬೇಕು ನಮ್ಮ ತರ ಓದ್ಬೇಕು ಬರಲಿ ಏನ್ ಮಾಡ್ತೀಯಾ ಅಲ್ಲಿ ಐ ಏನ್ರ ಏನ್ ಕ್ರಾಂತಿ ಮಾಡ್ತಾ ಇದ್ದೀರಾ ಹಾ ಏನ್ ಮಾಡ್ತಿದ್ದೀರಾ ಅಲ್ಲಿ ಐ ಐ ಬರಲಿ ಬರಲಿ ಕೂರ್ತಿ ನೋಡಂಗೆ ಐ ಎಲ್ಲವನು ಹಾ ಐ ಬರಲಿ 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 ನೀನ್ ಮಾಡೋ ಅಲ್ಕ ಕೆಲ್ಸಕ್ಕೆ ನನ್ ಮಗ ನಿನ್ ಜೊತೆಗ್ ಬೇಕಾ ಏನ್ ಅನ್ಕೊಂಡಿದ್ಯಾ ನೀನು ಹಾ ಏಯ್ ಸಂಜು ಇವತ್ ಮನೆಗ್ ಬರ ಮಾಡ್ತೀನಿ ನಿಂಗೆ ಚಪ್ಪಲಿ ಮತ್ತು ಕಿರೀಟ ಒಂದೇ ಜಾಗದಲ್ಲಿ ಇರಬಾರ್ದು ಅದ್ ಎಲ್ಲಿರ್ಬೇಕು ಅಲ್ಲಿರ್ಬೇಕು ಸಂಜು
ಯಂಗ್ ಬಾಯ್, ಸೋತ್ ಬಿಟ್ಟಿಯ, ಸಮಾಜಕ್ ಬೆನ್ನಾಕಿ ಕೂತ್ರೆ ಗುನ್ನ ಬೀಳುತ್ತೆ ಗುನ್ನ, ಎದ್ದು ನಿಂತ್ರೆ ಇನಾಮ್ ಸಿಗತ್ತೆ. ಏಯ್, ಬರೇ ಸಿಂಗಲ್ ಇಟ್ಗೆ ಇಷ್ಟೊಂದು ಫೀಲ್? ಕಬ್ಬಿಣ ಸ್ಟ್ರಾಂಗ್ ಆಗ್ಬೇಕಾದ್ರೆ ಏಟು ಬೀಳಲೇಬೇಕು. ನನ್ಗೊಡ್ದಿದ್ದಕ್ಕೆ ಬೇಜಾರಿಲ್ಲ ತಾತ, ಆದ್ರೆ ನನ್ನಿಂದಾಗಿ ಆ ಸಂಜು ಎಷ್ಟು ನೋವು ತಿಂದ ಗೊತ್ತಾ? ಚೇ, ಚೇರಪ್ ಮಂಜು, ಕಮಾನ್ ಚೇರಪ್. ನಿಮ್ಮಂತ ಮುಗ್ಧ ಮನಸ್ಸುಗಳ ಸ್ನೇಹ ಅವನಿಗೆ ಅರ್ಥ ಆಗಲ್ಲ. ಕತ್ತೆಗೇನು ಗೊತ್ತು ಪರ್ಫ್ಯೂಮ್ ಸ್ಮೆಲ್ಲು? ನನ್ನ ಅರಮನೆಯನ್ನು ಕಿತ್ತಾಕಿದ್ದಾನೆ ಆ ಕಾಂಟ್ರಾಕ್ಟರ್ ಮಾಧವ. ಆದ್ರೂ ನಾನ್ ಸೋತಿದ್ದೀನ. ನಾ ಸೋಲಲ್ಲ, ನಾ ಸೋಲಲ್ಲ, ನಾ ಸೋಲಲ್ಲ, ನಾ ಸೋಲಲ್ಲ. ಮಂಜು, ಮಂಜು, ಏನ್ ಮಾಡ್ತಿದ್ಯಪ್ಪ ಇಲ್ಲಿ? ಯಾಕೆ ಇಲ್ಲಿ ಬಂದು ಕೂತಿದ್ಯ? ಏನಾಯ್ತು ಕಂದ, ಮಾತಾಡಪ್ಪ. ಅಮ್ಮಂಗೆ ಹೇಳಲ್ವಾ ಏನಾಯ್ತು ಅಂತ? ಅಳ್ಬಾರ್ದು, ಅಳ್ಬಾರ್ದು. ಶೋಭೆಯಲ್ಲ ನನ್ನ ಅಣ್ಣಯ್ಯ.
ಶುಭ ಕಾಲ ನಗಲು ಚಿರಕಾಲ ಏನು ಇದು ಬೇಡ ಬಾ ಬಾ ಇದು ಕೆಲಸ ಮಾಡೋ ವಯಸ್ಸಲ್ಲ ಓದಬೇಕು ಕನಸು ಕಾಣಬೇಕು ಇಲ್ಲಿ ನೋಡು ತಗೋ ಇದು ತಗೋ ನಿನ್ ಕನಸುಗಳಿಗೆ ಬಣ್ಣ ಹಚ್ಚೋ ಬಣ್ಣ ಹಚ್ಚು ಏನಾದ್ರೂ ಮಾಡು ಕನಸು ಕಾಣು ಆ ಮಗ ಸಂಜು ಸಂಜು ಹಚ್ಕೊಂಡಿದ್ದಾನೆ ರಾಣಿ ಇಲ್ಲಿ ನೋಡು ಅವಂದೇನು ತಪ್ಪಿಲ್ಲ ಕಣೆ ನಮ್ಮಿಂದ ಸಿಗ್ದಿರೋ ಪ್ರೀತಿನ ಮಂಜುವಿಂದ ಪಡ್ಕೊಂಡಿದ್ದಾನೆ ಈ ಪರಿಸ್ಥಿತಿನ ನೋಡಕ್ ಆಗ್ತಾ ಇಲ್ಲ ರೀ ಸರಿ ಕಣೆ ನಾನೇನ್ ಮಾಡ್ಲಿ ಈಗ ಇದೇ ಮೊದಲು
ಸಾರಿ ನಿಮ್ ಕಾಲಿಗ್ ಬೀಳ್ತೀನ್ರಿ. ಹೇಗಾದ್ರೂ ಮಾಡಿ ಮಂಜುನ್ ಕರ್ಕೊಂಡ್ ಬನ್ರಿ. ದೇವ್ರೆ, ನಮ್ ಸಂಜುನ್ ಹೇಗಾದ್ರ ಕಾಪಾಡಪ್ಪ. ಆಕಾಶ ಹತ್ತಕ್ಕೊಂದು ಎಣಿ ಸಿಕ್ಕರೆ, ಭೂಮಿನ ಸುತ್ತಕ್ಕೊಂದು ದೋಣಿ ಸಿಕ್ಕರೆ, ಹಕ್ಕಿಯಂತೆ ಹಾರೋ ಕಂತಾರೆ ಕೇಳಿದ್ದರೆ ಎಲ್ಲ ನಗೆಲ್ಲೋದಕ್ಕೆ ನಾವು ಸಿದ್ಧರೆ. ಮಂಜುಳಮ್ಮ, ಮಂಜುಳಮ್ಮ, ಯಾಕೆ ಯಾರು ಮಾತಾಡ್ತಿಲ್ಲ ಹೇಳಿ. ಎಲ್ಲಮ್ಮ ಮಂಜು, ಮಂಜು ಎಲ್ಲಮ್ಮ ಪುಟ್ಟಿ, ನಾನು ಮಾಡಿದ ತಪ್ಪು ಅಂತ ನನಗೆ ಗೊತ್ತಾಯ್ತಮ್ಮ. ನಾನೊಬ್ಬ ಕಾಂಟ್ರಾಕ್ಟರ್ ಆಗಿಲ್ಲಿಗೆ ಬಂದಿಲ್ಲಮ್ಮ, ಒಬ್ಬ ತಂದೆ ಆಗಿಲ್ಲಿಗೆ ಬಂದಿದ್ದೀನಮ್ಮ. ಹೊಲಸು ತೆಗೆಯೋನು ಹೊಲೆ ಅಲ್ಲಮ್ಮ, ಹೊಲಸು ಮಾಡೋನು ಹೊಲೆ ಅಮ್ಮ. ನನಗೆ ಕ್ಷಮಿಸ್ಬಿಡಮ್ಮ. ನಮ್ಮ ಕಸ ಇದನ್ನ ನಿಮ್ಮ ಸ್ನೇಹಿತರಿಗೂ ಹೇಳ್ತೀರಾ? ನಿಮ್ಮ ಮನೆಯವರಿಗೂ ಹೇಳ್ತೀರೋ? ಅವರಿಗೂ ಗೊತ್ತಾಗಬೇಕು ತಾನೆ. ನಾವೆಲ್ಲರೂ ಸ್ವಚ್ಛತೆಯ ನಿರ್ಧಾರ ತಗೊಂಡಾಗ ನಮ್ಮ ದೇಶ ಸ್ವಚ್ಛ. ಯಾರ ದೇಶ? ನಮ್ಮ ದೇಶ. ಹಾಗೆ ನಮ್ಮ ರಾಜ್ಯನು. ಯಾವ ರಾಜ್ಯ? ಜೈ ಕರ್ನಾಟಕ. ನಮ್ಮನೆ ಸ್ವಚ್ಛ ಆದ್ರೆ ನಮ್ಮ ಊರು ಸ್ವಚ್ಛ ಆದಂಗೆ. ಸತತ ಎರಡನೇ ದಿನವೂ ಮುಂದುವರಿದ ಮಕ್ಕಳ ಸ್ವಚ್ಛತಾ ಅಭಿಯಾನ. ದೇಶವನ್ನೇ ಕಂಗಾಲು ಮಾಡಿರುವ ಕಸ ವಿಲೇವಾರಿ ಸಮಸ್ಯೆಗೆ ಶಾಲಾ ಮಕ್ಕಳಿಂದ ಚಳುವಳಿ. ನಮ್ಮ ಕಸ ನಮ್ಮ ಹೊಣೆ. ತಮ್ಮ ಸ್ನೇಹಿತರನ್ನು ಮತ್ತೆ ಶಾಲೆಗೆ ಕರೆತರುವ ಸಲುವಾಗಿ ಆರಂಭಿಸಿದ ಮಕ್ಕಳ ಚಳುವಳಿ ರಾಜ್ಯಾದ್ಯಂತ ಸಂಚಲನ ಮೂಡಿಸಿದೆ. ಇದರಿಂದ ಎಚ್ಚೆತ್ತ ಸರ್ಕಾರ. ಈಗ್ಲೇ ಮಾತಾಡ್ತೀನಿ ಸರ್. ಹಾ ಸರ್, ಓಕೆ ಸರ್. ಎಸ್ ಸರ್. ಹಲೋ,
ಯಾರ್ರೀ ಮಾತಾಡ್ತಿರೋದು? ಊರಲ್ಲೆಲ್ಲ ಮಕ್ಕಳು ಸ್ಕೂಲ್ಗೆ ಹೋಗೋದ್ ಬಿಟ್ಟು ಕಸ ಎತ್ತಾ ಇದಾರಂತೆ, ಯಾರ್ರೀ ಜವಾಬ್ದಾರಿ ಇದಕ್ಕೆ? ಸರಿ ಸರಿ, ನಾನು ಆಫೀಸರ್ ಜೊತೆ ಅಲ್ಲಿಗೆ ಬರ್ತಾ ಇದ್ದೀನಿ, ನೀವು ಅಲ್ಲಿಗೆ ಬಂದ್ಬಿಡಿ. ಹಾ, ಏನ್ ನಡೀತಾ ಇದೆ ಇಲ್ಲಿ? ಅವ್ರನ್ನೇ ಕೇಳ್ತೀರ ಸರ್? ನಮ್ಮನ್ನ ಕೇಳಿ ಹೇಳ್ತೀವಿ, ಶಾಲೆಗೆ ಹೋಗೋ ಮಕ್ಕಳೆಲ್ಲ ಈ ತರ ಬೀದಿಯಲ್ಲಿ ಕಸ ಎತ್ತಿದ್ರೆ ಅವ್ರ ಭವಿಷ್ಯ ಏನು? ಮಕ್ಕಳ ಕೈಯಲ್ಲಿ ಕೆಲಸ ಮಾಡಿಸೋದಾದ್ರೆ ಕಾರ್ಪೊರೇಷನ್ ಯಾಕೆ ಬೇಕು ಸರ್? ಅಂದ್ರೆ ಕಾರ್ಪೊರೇಷನ್ ಇರೋದು ನಿಮ್ ಮನೆ ಕ್ಲೀನ್ ಮಾಡೋದಕ್ಕೇನ್ರಿ? ಮನೇಲಿ ಹೆಗಣ ಸತ್ರು ಕಾರ್ಪೊರೇಷನ್, ಬೀದಿಯಲ್ಲಿ ನಾಯಿ ಸತ್ರು ಕಾರ್ಪೊರೇಷನ್, ಏನ್ರಿ ಇದು? ಏನ್ ಸರ್ ನಿಮ್ ಮಾತಿನ ಅರ್ಥ? ನಾವು ನಮ್ಮ ಮಕ್ಕಳೆಲ್ಲ ಬೀದಿ ಬೀದಿ ಕ್ಲೀನ್ ಮಾಡ್ಬೇಕಂತಾನ? ನೋಡಿ, ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ತಮ್ಮ ಸ್ವಯಂ ಇಚ್ಛೆಯಿಂದ ಯಾರು ಬೇಕಾದ್ರೂ ಪರಿಸರವನ್ನ ಕ್ಲೀನ್ ಮಾಡಬಹುದು, ಇದು ನಮ್ಮ ಕರ್ತವ್ಯ ಕೂಡ. ಸ್ವಯಂ ಇಚ್ಛೆ ಅಲ್ಲ ಸರ್, ಆ ಕೊಳಗೇರಿ ಮಂಜ ಮತ್ತೆ ಅವ್ನ ಗ್ಯಾಂಗ್ ದೇ ಕಿತಾಪತಿ ಸರ್. ಏನು ಗ್ಯಾಂಗ? ಯಾವ್ದ್ರಿ ಆ ಗ್ಯಾಂಗು? ಯಾರ್ರಿ ಮಂಜು? ಮಂಜು ಅಂದ್ರೆ ನೀನಾ? ಈ ವಯಸ್ಸಲ್ಲಿ ಚಳುವಳಿ ಹುಟ್ಟು ಹಾಕೋಷ್ಟು ಧೈರ್ಯನಾ? ಸರ್ ಸರ್, ನನ್ನ ಮಗನ್ಗೆ ಏನು ಮಾಡ್ಬೇಡಿ ಸರ್, ಅವನದೇನು ತಪ್ಪಿಲ್ಲ ಸರ್. ಎಸ್ ಸರ್, ಈ ಮಕ್ಕಳನ್ನ ದಾರಿ ತಪ್ಪಿಸ್ತಾ ಇರೋದು ಆ ಕಾಂಟ್ರಾಕ್ಟರ್. ಈ ಮಕ್ಕಳದೇನು ತಪ್ಪಿಲ್ಲ ಸರ್. ಹೌದು ಸರ್, ಇದ್ರೆಲ್ಲ ಮಂಜುದೇನು ತಪ್ಪಿಲ್ಲ ಸರ್. ಕಾಂಟ್ರಾಕ್ಟರ್ ಮಾಧವ ಅಂದ್ರೆ ನೀವೇನ್ರಿ? ಹೌದು ಸರ್. ಮಕ್ಕಳನ್ನ ಬಾಲ ಕಾರ್ಮಿಕರಾಗಿ ದುಡಿಸೋದು ತಪ್ಪಂತ ಗೊತ್ತಿಲ್ಲೇನ್ರಿ ನಿಮ್ಗೆ? ಸರ್, ಹೌದು ಸರ್, ಇದರಲ್ಲಿ ಮಕ್ಕಳದೇನು ತಪ್ಪಿಲ್ಲ ಸರ್. ಕಸ ವಿಲೇವಾರಿಗೆ ಜನಗಳು ಸಿಗದೆ ಇರುವಾಗ ನಾನು ಈ ಮಕ್ಕಳ ಹತ್ರ ದುಡಿಸ್ಕೊಂಡು ತುಂಬಾ ಹಿಂಸೆ ಕೊಟ್ಬಿಟ್ಟೆ ಸರ್. ಸರ್, ಈ ಆಂದೋಲನದ ಹಿಂದೆ ಈ ಮುಗ್ಧ ಮಕ್ಕಳ ಮುಗ್ಧ ಪ್ರೀತಿಯ ಒಂದು ಕಥೆನೂ ಇದೆ ಸರ್. ನಾನದಕ್ಕೆ ಕಲ್ಲು ಹಾಕೋ ಪ್ರಯತ್ನ ಮಾಡಿದೆ ಸರ್. ಮಂಜು,
ನಿಮ್ಮಿಬ್ಬರ ಸ್ನೇಹಕ್ಕೆ ನಾನು ಸೋತು ಚಿಕ್ಕವನಾಗ್ಬಿಟ್ಟೆಪ್ಪ. ನನ್ನ ಕ್ಷಮಿಸ್ಬಿಡಪ್ಪ, ಕ್ಷಮಿಸ್ಬಿಡು. ಮಂಜು, ಮಂಜು, ಸಂಜು, ನಿನ್ ಸಂಜು ಬಂದ. ಮಂಜು, ಅವತ್ತು ನಾನು ನಿನ್ನ ಹೊಡೆದಿದ್ದಕ್ಕೆ ನನ್ನನ್ನು ಕ್ಷಮಿಸ್ಬಿಡು ಮಂಜು. ಒಟ್ಟಿನಲ್ಲಿ ಯಾರು ಸರಿನೋ ಯಾರು ತಪ್ಪೋ, ಆದ್ರೆ ಒಂದಂತೂ ನಿಜ, ನಮ್ಮ ನಗರಗಳು ಬೆಳೆದಷ್ಟೇ ವೇಗವಾಗಿ ತ್ಯಾಜ್ಯಗಳ ಸಾಮ್ರಾಜ್ಯವು ಬೆಳೀತಾ ಇದೆ. ಇದಕ್ಕೆ ಕಡಿವಾಣ ಹಾಕುವ ಕೆಲಸ ಇವತ್ತಿನಿಂದಲೇ ಇಲ್ಲಿಂದಲೇ ಆರಂಭವಾಗ್ಲಿ. ನೋಡಿ, ಪರಿಸರದ ರಕ್ಷಣೆ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಆಗ್ಬೇಕು. ವೆಲ್ ಡನ್ ಮಕ್ಕಳೇ, ನೀವಿವತ್ತು ಸಮಾಜದ ಕಣ್ತೆರೆಸಿದ್ರಿ. ಸಂಜು, ಮಂಜು, ಬೆಸ್ಟ್ ಆಫ್ ಲಕ್. ಹೂವಿಗೆ ಹಾರುವಂತ ಚಿಟ್ಟಿಗೆ ಕಲ್ಲರ್ ಕಲ್ಲರ್ ಬಟ್ಟೆ ಕೊಟ್ಟರು.